ಪ್ರಮುಖ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಹಾಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡರಿಗೆ ರಾಜ್ಯ ಸರ್ಕಾರದ ನಿಗಮವೊಂದರಲ್ಲಿ ಸ್ಥಾನ ಸಿಗುವ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ತುಮಕೂರಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ಟಿ ಶ್ರೀನಿವಾಸ್ ಹೆಸರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ರೇಸ್ನಲ್ಲಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಕಾರ್ತಿಕ್ ಅವರೊಟ್ಟಿಗೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಎಸ್, ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಂತ ಎಸ್ ಟಿ ಶ್ರೀನಿವಾಸ್ ಅವರು. ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಮುಂದಿನ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಆಗುವಂತಹ ಒಬ್ಬ ಧೀಮಂತ ನಾಯಕ ಅಂತಲೂ ಸಹ ಈಗ ಗುರುತಿಸ್ಕೊಂಡಿರುವಂತಹ ಒಬ್ಬ ಪ್ರಭಾವಿ ರಾಜಕಾರಣಿ, ಮುಂದಿನ ಪೀಳಿಗೆಯ ರಾಜಕಾರಣಿ ಅಂತಲೇ ಹೇಳ್ಬೋದು. ಎಸ್, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಮಸ್ಕಾರ. ಮುಖ್ಯವಾಗಿ ಹೇಳೋದಾದರೆ ಇವತ್ತಿನ ಒಂದು ಕೇಂದ್ರದ ಬಜೆಟ್ ಏನು ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡೋಣ. ಈ ಕೇಂದ್ರದ ಬಜೆಟ್ ನೋಡೋದಾದರೆ ರಾಜ್ಯಾನುವಾರ ಈಗ ಎಲ್ಲರೂ ತಾರತಮ್ಯ ಮಾಡ್ತಾ ಇದ್ದಾರೆ. ಈಗ ಸ್ವತಃ ತೃಣಮೂಲ ಕಾಂಗ್ರೆಸ್ನ ಅಧ್ಯಕ್ಷ ಅಂದರೆ ವೆಸ್ಟ್ ಬೆಂಗಾಲ್ ಇವರು ಸಹ ಹೇಳಿದ್ದಾರೆ, ಮಮತಾ ಬ್ಯಾನರ್ಜಿ ಅವರು. ಅವ್ರೇನು ಹೇಳ್ತಾರೆ ಅಂದರೆ ರಾಜ್ಯ ಸರ್ಕಾರ ಮತ್ತು ಇನ್ನು ನಿಯೋಗ ಏನು ರಾಜ್ಯ ಆಯೋಗ ಏನಿದೆ ನಿಯೋಗ ಏನಿದೆ ಅದೆವರೂ ಸಹ ಒಟ್ಟಿಗೆ ಕೆಲಸ ಮಾಡ್ತಾ ಇಲ್ಲ, ತಾರತಮ್ಯ ತೋರ್ತಾ ಇದೆ ಇಲ್ಲಿ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ಖಂಡಿತ ತಾರತಮ್ಯ ತೋರಿಸ್ತಾ ಇದ್ದಾರೆ. ಈಗ 15ನೇ ವಾರ್ಷಿಕ ಆಯೋಗ ಏನಿದೆ ಅವ್ರೇನು ಬರ್ದಿ ಕೊಟ್ಟಿದ್ರು, ಈಗ ನಮ್ಗೆ 11,500 ಕೋಟಿನೋ 12,000 ಕೋಟಿ ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕು ಅನ್ನೋದಿತ್ತು. ಈಗ ಎಲ್ಲಿ ಬಿಡುಗಡೆ ಮಾಡಿದ್ರು? ಮಾಡಿಲ್ಲ. ಈಗ ವೆಸ್ಟ್ ಬೆಂಗಾಲ್ಗೂ ಆಗಿಲ್ಲ. ಈಗ ಆ್ಯಕ್ಚುಲಿ ಬಿಹಾರ್ಗೆ ಮತ್ತು ಆಂಧ್ರ ಪ್ರದೇಶ್ಗೆ ಏನಿದೆ ಅವ್ರಿಗೆ ಓಲೈಕೆ ರಾಜಕಾರಣ ಮಾಡಿಕೊಂಡು ಈಗ ಅವರಿಬ್ಬರು ಸಪೋರ್ಟಿಂದ ಇವರು ಸರ್ಕಾರ ನಡೆಸ್ತಾ ಇದ್ದಾರೆ. ಹಾಗಾಕೊಂಡು ಅವ್ರಿಗೆ ಒಂಥರ ಓಲೈಕೆಯಲ್ಲಿ ಈಗ ಅವಶ್ಯಕತೆಗಿಂತ ಹೆಚ್ಚು ಕೊಟ್ಟಾಗ ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ. ಹಾಗಾಗಿ ನಮ್ಮ ರಾಜ್ಯಕ್ಕೆ ಭಾಳ ಅನ್ಯಾಯ ಆಗಿದೆ. ಮೊನ್ನೆ ಎಲ್ಲ ನಮ್ಮ ಪ್ರತಿಭಟನೆ ಮಾಡಿದ್ದಾರೆ, ಬಿ ಜೆ ಪಿ ವಿರುದ್ಧ ಎಲ್ಲ ಏನು ಹೇಳಬೇಕೋ ಎಲ್ಲ ಹೇಳಿದ್ದಾರೆ. ಆದರೆ ಅವ್ರಿಗೇನು ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಅನ್ಕೊಂತೀನಪ್ಪ. ಅಂದರೆ ಈ ಬಾರಿ ಒಂದು ಕೇಂದ್ರ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕಾಗಿರುವಂತಹ ಒಂದು ಮೋಸ ಅಂದರೆ ಅದರ ಹೆಚ್ಚಿನದಾಗಿ ತೆರಿಗೆ ವಿಚಾರವಾಗಿ ಹೇಳಕ್ಕೆ ಬಿಡ್ತಾರೆ. ಈ ಒಂದು ತೆರಿಗೆ ವಿಚಾರವಾಗಿಯೂ ಈ ಬಾರಿ ಕೇಂದ್ರ ಬಜೆಟ್ನಲ್ಲಿ ಏನೂ ಸಹ ಯಾವುದೇ ರೀತಿಯಾಗಿ ಒಂದು ತೃಪ್ತಿ ಆಗುವಂಥ ರೀತಿಯಲ್ಲಿ ಏನೂ ಆಗಿಲ್ವಾ? ಈಗ ಕೇಂದ್ರದ ಬಜೆಟ್ನ ಸ್ವಲ್ಪ ವಿಶ್ಲೇಷಿತವಾಗಿ ನೋಡಿದ್ರೆ ಇದು ರಾಜ್ಯಕ್ಕೇನಕ್ಕಿಂತ ಹೆಚ್ಚಾಗಿ ಈಗ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನದ ಹಣನ ಏನಿದೆ. ಈಗ ಇವ್ರು ಹೇಳ್ತಾರೆ ಲ್ಯಾಂಬೋರ್ಗಿಗೆ 10 ಲಕ್ಷ ಕಮ್ಮಿ ಮಾಡಿದೆ ಅಂತ. ಯಾವ ಲ್ಯಾಂಬೋರ್ಗಿಗಳನ್ನ ತಗೊಂಡು ಬಡವರು ಕೂಲಿ ಮಾಡೋರು ಲ್ಯಾಂಬೋರ್ಗಿಲಿ ಓಡಾಡ್ತಾರೆ? ಬೆನ್ಸ್ ಕಾರ್ದೇನ ಇದನ್ನು ಕಮ್ಮಿ ಮಾಡಿದಾರಂತೆ. ಈಗ ಅಂಥದ್ದು ಮಾಡೋದ್ರಿಂದ ಅವಶ್ಯಕತೆ ಏನಿದೆ? ಈಗ ಯಾವ್ದಾದ್ರು ಒಂದು ದಿನ ಬೆಳಗ್ಗೆ ಅಕ್ಕಿ ಬೆಲೆನೋ ರಾಗಿದೋ ಇನ್ನೊಂದು ಬೆಳೆನೋ ಕಮ್ಮಿ ಮಾಡಿದರೆ ಆವಾಗ ಒಂದು ಹೌದಪ್ಪ ಮಧ್ಯಮ ವರ್ಗದ ಜನಕ್ಕೂ ಇದೆ ಅಂತ. ಈಗ 130 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಇವರು ಯಾವುದೋ ಶ್ರೀಮಂತರಿಗೆ ಉಪಯೋಗ ಆಗುವಂಥದ್ದು ಇಂಪೋರ್ಟ್ ಡ್ಯೂಟಿ ಚೇಂಜ್ ಮಾಡ್ತೀವಿ ಅನ್ನೋದು ಇಂಥದನ್ನು ಮಾಡಿ ನಿಮಗೆಲ್ಲ ಕೊಟ್ಟಿದ್ದೀವಿ ಅಂತಂದರೆ ಮತ್ತು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲೂ ಅಷ್ಟೇ. ಈಗ 3 ಲಕ್ಷದ ತನಕ ಸಂಪಾದನೆ ಮಾಡಿ ಅದ್ರ ಮೇಲೆ ಬ್ರ್ಯಾಕೆಟ್ ಜಾಸ್ತಿ ಮಾಡಿದ್ದಾರೆ. ಈಗ 3 ಲಕ್ಷದ ಒಳಗಡೆ ಸಂಪಾದನೆ ಮಾಡಬೇಕು ಅಂತಾನೆ, ಹಂಗಾದ್ರೆ ಬಡವರಾಗಿರ್ಬೇಕು ಅಂತಾನೆ. ಈ ಆ ವಿಚಾರಗಳನ್ನು ನೋಡಕ್ಕೆ ಹೋದಾಗ ಕೇಂದ್ರದಲ್ಲಿ ಅವರು ತಾರತಮ್ಯ ರಾಜ್ಯಕ್ಕೆ ಅಥವಾ ಬೇರೆ ಅವರ ಬಿ ಜೆ ಪಿಯೇತರ ಸರ್ಕಾರ ಇರೋ ರಾಜ್ಯಗಳಿಗೆ ಅನ್ನೋಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ ಅಂತ ಅನ್ಕೊಬೋದು. ಬರೇ ಒಂದು ಸ್ಟಂಟ್ ರೀತಿ ಹೇಳ್ತಾರೆ ನಾವು ಬಡವ್ರ ಪರ ಅಂತ. ಆಮೇಲೆ ನೋಡಿದ್ರೆ ಇದು ಬರೇ ಎಲ್ಲ ಸಾವುಕಾರ ಪರ ಬಜೆಟ್ಗಳನ್ನ ಮಂಡನೆ ಮಾಡ್ತಾರೆ. ಕಾರ್ಪೊರೇಷನ್ ಅಂದರೆ ಕಾರ್ಪೊರೇಟ್ಸ್ಗೆ ಅಂತಂದರೆ ಈಗ ನಾವು ಟೋಟಲ್ ಆಗಿ ಕಾರ್ಪೊರೇಟ್ಸ್ನ ಏನು ವಿರೋಧ ಮಾಡೋದಿಲ್ಲ. ಈಗ ಎಲ್ಲರೂ ಇರಬೇಕು, ಕೈಗಾರಿಕೆ ಇರಬೇಕು, ದುಡಿಯೋರು ಇರಬೇಕು, ಕೆಲಸ ಕೊಡೋರು ಇರಬೇಕು, ಕೆಲಸ ಮಾಡೋರು ಇರಬೇಕು, ಎಲ್ಲನೂ ಸಮತೋಲನವಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಬೇಕು ಇದನ್ನೆಲ್ಲ ಹೊರತುಪಡಿಸಿ ಕೇವಲ ಬರೀ ಹಗರಣದ ವಿಚಾರವಾಗಿ ದಿನಪೂರ್ತಿ ಚರ್ಚೆ ಆಗ್ತಾ ಇತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನು ಜನರಿಗಾಗಿ ಸೌಲಭ್ಯಗಳು ಏನು ಕೊಡ್ಬೋದು, ಯೋಜನೆಗಳು ಹೊಸದಾಗಿ ಏನು ಮಾಡ್ಬೋದು, ಇದೇನು ಚರ್ಚೆ ಆಗಿಲ್ಲ ಅಂಥೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ನೀವೇನು ಹೇಳ್ತೀರಿ? ಈಗ ಕೇವಲ ವಾಲ್ಮೀಕಿ ಹಗರಣ, ಮೂಢ ಹಗರಣ ಇವೆರಡನ್ನೇ ಇಟ್ಕೊಂಡು ಈಗ ವಿಪಕ್ಷದವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ, ದಿನನಿತ್ಯ ಬರೀ ಅದೇ ಚರ್ಚೆ ಆಯಿತು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಅದೇ ಆ ವಿಷಯ ವೆರಿ ಇಂಪಾರ್ಟೆಂಟ್ ವಿಷಯ ಇದು. ಈಗ ಅಧಿವೇಶನ ಮಾಡೋದೇನಕ್ಕೆ? ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣನ ಇದು ಮಾಡಿ ನಾವೊಂದು ಅಧಿವೇಶನ ಮಾಡ್ತಾ ಇದ್ದಾಗ ಇದು ಮೂಢ ಹಗರಣ ಅಂತ ತಗೊಂಡಿದ್ದಾರೆ. ಇದು ಮೂಢ ಹಗರಣ ಏನು ಹಗರಣ ಆಗಿದೆ? ಈಗ ಆಗಿದ್ದರೆ ಈಗ ಅವರು ಸರ್ಕಾರ ಇದ್ದ ಅವಧಿನಲ್ಲಿ ಕೊಟ್ಟಿರೋದು ಅದು ಅದು ಪರ್ಯಾಯ ವ್ಯವಸ್ಥೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿ ಅಥವಾ ಒಬ್ಬ ಕೇವಲ ರೈತನಾಗಿರಲಿ ಏನೇ ಆಗಿರಲಿ ಅವ್ರ ಜಮೀನು ತಗೊಂಡಾಗ ಅವ್ರಿಗೆ ಬದಲಿ ನಿವೇಶನ ಕೊಡೋದು ಅದು ಸರ್ವೇ ಸಾಮಾನ್ಯ, ಇಟ್ಸ್ ಅ ರೆಗ್ಯುಲರ್ ಪ್ರೋಸೆಸ್ಸು. ಅದು ಮತ್ತೆ ಹೋಗಲಿ, ನಮ್ಮ ಸರ್ಕಾರ ಇದ್ದಾಗ ಏನೋ ಮಾಡ್ಕೊಂಬಿಟ್ಟಿದ್ದೀವಿ, ನಾವೇ ಮುಖ್ಯಮಂತ್ರಿ ಇದ್ದಾಗ ಮಾಡ್ಕೊಂಡಿದ್ದೀವಿ ಅಂತಂದರೆ ಅವತ್ತು ಅವರೇ ಎಲ್ಲ ರಾಜೀನಾಮೆ ಕೊಡಬೇಕು. ಯಾರು ಬಸವರಾಜ ಬೊಮ್ಮಾಯಿ ಅವ್ರು ಕೊಡಬೇಕು, ಅವರ ರಾಜ್ಯಾಧ್ಯಕ್ಷರು ಕೊಡಬೇಕು, ಅವರ ವಿರೋಧ ಪಕ್ಷದ ನಾಯಕರು ಕೊಡಬೇಕು. ಈ ಗಲಾಟೆ ಮಾಡಿ ಅಷ್ಟು ದಿವಸ ಸದನನ ಹಾಳು ಮಾಡೋದ್ರಲ್ಲಿ ಇದ್ರ ನೋಡಿ, ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿಗಳಿರಲಿ ಜನಸಾಮಾನ್ಯರು ಇರಲಿ
ಯಾವುದೇ ಒಬ್ಬ ನಾಯಕ ಇರಲಿ, ಅವನನ್ನು ತುಳಿಬೇಕು, ಅವನ ಮೇಲೆ ಒಂದು ಕುಪ್ಚಿಕ್ಕಿ ಹಾಕ್ಬೇಕು ಅನ್ನೋದು 150 ಜನ ಕಾಯ್ತಾ ಇರ್ತಾರೆ. ಈಗೇನೋ ಅವರು ಪಾದಯಾತ್ರೆ ಮಾಡ್ತೀವಿ ಅಂತೇನೋ ಶುರು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ನಾಯಕರಾದಂಥ ಕೆ ಎನ್ ರಾಜಣ್ಣ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವೆಲ್ಲ ಹಿಂದುಳಿದ ವರ್ಗದವರು ಎಲ್ಲರೂ ಅವ್ರ ಪರ ಇದ್ದೀವಿ. ಅವರು ಜನಸಾಮಾನ್ಯರಿಗೋಸ್ಕರ ಮಾಡಿರೋ ಕೆಲಸಗಳನ್ನ ಯಾಕೆ ಮರಿಬೇಕು? ಅಷ್ಟೊಂದು ಜನಪ್ರಿಯ ಮುಖ್ಯಮಂತ್ರಿ ಅವ್ರ ಮೇಲೆ ಕಲೆ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವರು ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಮೋಡ ಹಗರಣ ಹಗರಣನೇ ಇಲ್ಲ. ಈಗ ವಾಲ್ಮೀಕಿ ಇದ್ರದ್ದು ನಿಗಮದ್ದು ಹೇಳ್ತಾ ಇದ್ದಾರೆ, ಈಗ ತನಿಖೆ ನಡೀತಾ ಇದೆ. ಈಗೇನು ನಾವೇನು ಮುಚ್ಚಿಟ್ಟಿಲ್ಲ. ಪಾಪ ನಾಗೇಂದ್ರ ಅವರು ಇಮಿಡಿಯೇಟಾಗಿ ಅವ್ರಿಗೆ ಆರೋಪ ಬಂದಿದ್ದ ತಕ್ಷಣ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆ ತೊಗೊಂಡಿದ್ದಾರೆ ಸರ್ಕಾರದವರು. ಈಗ ಅವ್ರ ಥರ ಏನು ನಾವು 15 ದಿವಸ 1 ತಿಂಗಳು ಅವರು ಹಿಂದೆಗಡೆ ಸರ್ಕಾರದಲ್ಲಿದ್ದಾಗ 15 ದಿವಸ 20 ದಿವಸ ನಾವು ರಾಜೀನಾಮೆ ಕೊಡಲ್ಲ ಅಂತ ಈಶ್ವರಪ್ಪನವ್ರು ಗಲಾಟೆ ಮಾಡ್ಕೊಂಡು ಕೂತಿದ್ದನ್ನು ನಾವು ನೋಡಿದ್ದೀವಲ್ಲ. ಜನಸಾಮಾನ್ಯರು ಅದನ್ನು ಯೋಚನೆ ಮಾಡಬೇಕು. ಈಗ ಬಂದಿದ್ದಾಗ ಇವತ್ತು ಬೆಳಗ್ಗೆ ಬಂದ ತಕ್ಷಣ ಮಾನ್ಯ ದಿವಸ ರಾಜೀನಾಮೆ ತೊಗೊಂಡಾಗ ಅಂದರೆ ವಿ ಆರ್ ಸೀರಿಯಸ್ ಅಬೌಟ್ ಇಟ್. ಈಗ ಎಲೆಕ್ಷನ್ ಪ್ರಚಾರಕ್ಕೋಸ್ಕರ ಇವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಏನು ಸುಳ್ಳು ಹೇಳ್ತಾರೆ. ಅದನ್ನು ಸದನದಲ್ಲಿ ಮಾಡಿದ್ದು ಭಾಳ ನಿಜ ಹೇಳಬೇಕು ಅಂದರೆ 10 ದಿವಸ ಸದನನ ಹಾಳು ಮಾಡಿದ್ದು ಅವರು ಜನರಿಗೆ ಮೋಸ ಮಾಡ್ದಂಗೆ ಅಷ್ಟೇ. ಎಲ್ಲೋ ಒಂದು ಕಡೆ ಈಗ ಸಿದ್ದರಾಮಯ್ಯನವ್ರನ್ನ ದಲಿತ ನಾಯಕ, ಅಹಿಂದ ನಾಯಕ ಅಂತಲೇ ಹೇಳಿ ಈಗ ಅವ್ರನ್ನ ಕೆಳಗೆ ಇಳಿಸ್ಲಿಕ್ಕೆ ಈ ಬಿಜೆಪಿಗರು ಈ ರೀತಿಯಾಗಿ ಒಂದು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಅಂಥೇಳಿ ಆರೋಪಗಳು ಇದೆ. ಈಗ ಅದಕ್ಕೆ ತಕ್ಕಂತೆ ಈಗ ಸಚಿವ ಕೆ ಎನ್ ರಾಜಣ್ಣವ್ರು ಹೇಳ್ತಾರೆ, ಅಹಿಂದ ಎಲ್ಲ ಏನು ದಲಿತರು ಇದ್ದಾರೆ ಎಲ್ಲರ ಮುಖಂಡರು ಸೇರಿ ಈಗ ಹೋರಾಟವನ್ನು ನಾವು ಸಹ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನೀವು ಅದರಲ್ಲಿ ಭಾಗಿಯಾಗ್ತಾ ಇದ್ದೀರಾ? ಯಾವ ರೀತಿಯಾಗೆಲ್ಲ ಪ್ಲಾನ್ ಆಗಿದೆ? ಈಗ ಪ್ಲಾನ್ ಅಂತಂದರೆ ನಾವು ಅತಿ ಶೀಘ್ರವಾಗಿ ಈಗ ನಾವು ಜಾಗೃತವಾಗಿದ್ದೀವಿ. ಈಗ ಅವ್ರು ಮಾಡ್ತಾ ಇರೋ ಮೋಸ ಅನ್ಯಾಯ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಈಗ ನಮ್ಮ ನಾಯಕರು ಕರೆ ಕೊಟ್ಟಿದ ತಕ್ಷಣ ನಾವೇನು ಮಾಡ್ತೀವಿ, ಇಮಿಡಿಯೇಟಾಗಿ ಕಾರ್ಯೋನ್ಮುಖವೂ ಆಗ್ತೀವಿ. ಈಗ ನಾಳೆ ಬೆಳಗ್ಗೆಗೆ ಪಾದಯಾತ್ರೆ ಅವರೇನೋ ಹೊರಡ್ತೀವಿ ಅಂದರೆ ನಾಳೆ ಬೆಳಗ್ಗೆ ನಾವು ಸಾವಿರಾರು ಜನ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡೋದು ನಮಗೇನು ದೊಡ್ಡ ವಿಷಯ ಏನಿಲ್ಲ. ನಾವು ಹೇಳೋದೇನು, ಈಗ ಚುನಾವಣೆಗಳು ಮುಗಿದಿದೆ, ಈಗ ಮೋದಿಯವರು ಅಲ್ಲೇ ಹೇಳ್ತಾರೆ ಚುನಾವಣೆ ಮುಗೀತು, ವಿರೋಧ ಪಕ್ಷದವರೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ. ಇವರೇನು ಮಾಡ್ತಾ ಇದ್ದಾರೆ? ಅವ್ರ ನಾಯಕರು ಹೇಳಿದ ಮಾತನ್ನ ಅವರೇ ಕೇಳಲ್ವಲ್ಲ. ಈಗ ಆಗಿದ್ದಾಗ ಈಗ ನಾವು ನಮ್ಮ ನಾಯಕರನ್ನ ನಾವು ಡಿಫೆಂಡ್ ಮಾಡ್ಕೊತೀವಿ, ಒಂದೇ ಒಂದು. ಎರಡನೇದಾಗಿ ಇದು ಹಗರಣ ಅಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂಥ ಸತ್ಯಾಂಶ ಇಲ್ಲ, ಪೇಪರ್ಗಳು ಬಿಡುಗಡೆ ಆಗಿದೆ. ಈಗ ಮೊನ್ನೆನೂ ನಮ್ಮ ಸಚಿವರು ಇದ್ಕೊಟ್ಟಿದ್ದಾರೆ, ಈಗ ಜಿ ಟಿ ದೇವೇಗೌಡರು ಕೊಟ್ಟಿದ್ದಾರೆ, ಸಾರಾ ಮಹೇಶ್ವರು ಕೊಟ್ಟಿದ್ದಾರೆ, ಎಲ್ಲರಿಗೂ ಅಲ್ಲೇ ತೊಗೊಂಡಿದ್ದಾರೆ, ಎಸ್ ಆರ್ ವಿಶ್ವನಾಥ್ ಅವರು ತೊಗೊಂಡಿದ್ದಾರೆ. ಈಗ ಅವ್ರದ್ದೆಲ್ಲ ಹಂಗಂದ್ರೆ ಅದು ಹಗರಣನ ಹಾಗೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡ್ಲಿ. ಈಗ ಬೇಸಿಕ್ಕಾಗಿ ಎಲ್ಲರನ್ನ ತನಿಖೆ ಆಗಬೇಕು ಅಂದರೆ ಯತ್ನಾರ ಎಲ್ಲರಿಗೂ ಹೇಳ್ತಾ ಇದ್ದಾರಲ್ಲ. ಆಗಿದ್ದಾಗ ನಾವು ಇಮಿಡಿಯೇಟಾಗಿ ನೋಡಿ, ಕೇವಲ ಶೋಷಿತ ಸಮುದಾಯ ಅನ್ನೋದೊಂದೇ ಅಲ್ಲ, ಸಿದ್ದರಾಮಯ್ಯನವರು ಪ್ರಶ್ನಾತೀತ ನಾಯಕರು, ಎಲ್ಲ ವರ್ಗದ ಜನರಿಗೆ ಎಸ್ಪೆಷಲಿ ಬಡವರಿಗೆ ಒಂದು ಅನ್ನಭಾಗ್ಯ ಕೊಟ್ಟಿರೋದಿರ್ಬೋದು. ಅವರ ಮೊದಲನೇ 5 ವರ್ಷದ ಕಾರ್ಯಕ್ರಮಗಳನ್ನು ಏನು ಕೊಟ್ಟು ಮಾಡ್ಕೊಂಬರ್ತಾ ಇದ್ದಾರೆ. ಈಗ ಅಷ್ಟು ಹೊರೆ ಆದ್ರೂ ನಮ್ಮ ಕಷ್ಟ ಆದ್ರೂ ಈಗ ನಾವೆಲ್ಲ ಪಂಚ ಯೋಜನೆಗಳನ್ನು ನಾವು ಮಾಡ್ತಾರೆ ಅಂತಂದರೆ ಜನ ಬೀದಿಗಿಳಿತಾರೆ. ಇದು ಕಾಂಗ್ರೆಸ್ನವರು ಇನ್ನೊಂದು ಅಂತಲ್ಲ, ಇದು ಆ ವರ್ಗದ ಜನ ಏನಿದ್ದಾರಲ್ಲ, ಅಹಿಂದ ವರ್ಗದ ಜನ, ಅವ್ರು ಬೀದಿಗಿಳಿತಾರೆ. ಬಿ ಜೆ ಪಿನವ್ರಿಗೆ ಮುಂದಿನ ದಿನಗಳಲ್ಲಿ ಈಗೇನು ತೊಗೊಂಡಿದ್ದಾರೆ ಅದ್ರದ್ದು ಠೇವಣಿಗಳು ಓಟೋಗ್ಬಿಡ್ತದೆ. ಇದೇ ಥರ ಮಾಡ್ತಾಯಿದ್ರೆ ರಾಜಕಾರಣ ಮಾಡಲಿ. ನಾನು ಹೇಳೋದು ಅವರು ಯಾವ್ದಾರು ವಿಷಯಾಧಾರಿತವಾಗಿದ್ದು ಯಾವ್ದಾರ ಒಂದು ಇದ್ದಾಗ ಮಾಡೋದು ಒಂದು ಸೂಕ್ತ, ಅದು ಬಿಟ್ಟು ಏನಿಲ್ಲ ಬುಡ್ಬುಡಿಕೆ ದಾಸ ಈ ಥರ ಮಾಡ್ತಾ ಕೂತ್ರೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ನ್ಯಾಯವಾಗಿ ಕರ್ನಾಟಕದಲ್ಲಿ ಕಾಣ್ತಾರೆ. ಎಸ್ ಸರ್, ಇಲ್ಲ ಮುಖ್ಯವಾಗಿ ಹೇಳೋದಾದರೆ ತುಮಕೂರು ಜಿಲ್ಲೆಯಲ್ಲಿ ಏನೊಂದು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಒಂದು ಪಟ್ಟ ಇದೆ, ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ. ಅದರಲ್ಲಿ ಮುಂಚೂಣಿಯಲ್ಲಿರುವಂಥವರು, ಆ ಒಂದು ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುವಂಥವರು, ಪ್ರಬಲರಾಗಿ ಆ ಒಂದು ಮುನ್ನೆಲೆಗೆ ಬರುವಂಥವರು ಎಸ್ ಟಿ ಶ್ರೀನಿವಾಸ್ ಅಂತ ಹೆಸರುಗಳು ಕೇಳ್ಬಿಡ್ತದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರ್, ಈಗ ನಮ್ಮ ಚಂದ್ರಶೇಖರ್ ಗೌಡರು ನಮ್ಮ ಆತ್ಮೀಯ ಸ್ನೇಹಿತರು, ಈಗ ಸಮರ್ಥವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಇದು ಶುರುವಾಯಿತು, ಇದು ಏನು ಬದಲಾವಣೆ ಗಾಳಿ ಬೀಸ್ತಾ ಇದೆ ಗೊತ್ತಿಲ್ಲ. ಆದರೆ ಅವ್ರಿಗೆ ನಿಗಮ ಮಂಡಳಿ ಕೊಡಬೇಕು ಅನ್ನೋದು, ಯಾಕಂದರೆ ದಕ್ಷವಾಗಿ ಕೆಲಸ ಮಾಡಿದ್ದಾರೆ, ಯಾವುದಾದ್ರು ನಿಗಮ ಮಂಡಳಿ ಸ್ಥಾನ ಕೊಡಬೇಕು ಅಂತ ಅವ್ರದ್ದು ಬೇಡಿಕೆ ಇದೆ. ಹಾಗಾಗಿ ಪರಿಗಣಿಸ್ತಾರೆ ಅನ್ನೋ ಒಂದು ವಿಷಯ ಇದೆ. ಹಾಗಾಗಿ ಎರಡು ಮಾಡಬಾರ್ದು ಅನ್ನೋದೇನಿಲ್ಲ, ಅವ್ರು ಜಿಲ್ಲಾಧ್ಯಕ್ಷರು ಹಾಕ್ಕೊಂಡು ನಿಗಮ ಮಂಡಳಿನೂ ಮಾಡ್ಬೋದು. ಅದು ಏನಂತ ಪಕ್ಷದ ವರಿಷ್ಠರು ಹೇಳ್ತಾರೆ, ನನ್ನ ಹೆಸರು ಎಲ್ಲಿ ಕೇಳ್ಬಂತು ಯಾಕೆ ಕೇಳ್ಬಂತು ನನಗಂತೂ ಗೊತ್ತಿಲ್ಲ. ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ನೇ ಹೊರತು ಅದನ್ನೇ ಸ್ವಲ್ಪ ಎಕ್ಸ್ಟ್ರಾಜುಲೇಟೆಡ್ ಆಗಿ ವಿಷಯ ನಡೀತಾ ಇದೆ. ಈಗ ಸದ್ಯಕ್ಕದ ಅಪ್ರಸ್ತುತ ಅಂತ ಅನ್ಕೊಂತೀನಿ. ಓಕೆ, ಹಾಗಾದರೆ ಈಗಿರುವಂತಹ ತುಮಕೂರಿನ ಅಭಿವೃದ್ಧಿ ವಿಚಾರವಾಗಿ ಹೇಳೋದಾದರೆ, ಈಗಾಗಲೇ ವಿ ಸೋಮಣ್ಣನವರು 350 ಕೋಟಿ ತಂದಿರುವಂಥದ್ದು ಅಂದರೆ ರೈಲ್ವೆ ಒಂದು ಎಲ್ಲ ಬ್ರಿಡ್ಜ್ಗಳ ಅಭಿವೃದ್ಧಿಗಾಗಿ. ಈಗ ಅದೇ ರೀತಿಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಕಡೆಯಿಂದನೂ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಹಾಗಾದರೆ ಇದಕ್ಕೆ ಅನುಗುಣವಾಗಿ ಇವ್ರು ಏನಾದರೂ ಹೊಸದಾಗಿ ತರ್ತಾರೆ ಹಾಗಾದರೆ ತುಮಕೂರಿಗೆ? ಸರ್, ಈಗ ತುಮಕೂರಿಗೆ ಪರಮೇಶ್ವರ್ ಸಾಹೇಬ್ರು ತರೋದು, ಅವ್ರು ತರ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ. ಈಗ ಆಲ್ರೆಡಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಈಗ ಸೋಮಣ್ಣವ್ರು ತಂದರು ಅಂದರೆ ಆ ಲೆಕ್ಕದಲ್ಲಿ ತೊಗೊಂಡ್ರೆ ಹೋದ ವರ್ಷಕ್ಕಿಂತ ಬಜೆಟ್ ಏನು ರೈಲ್ವೆ ಬಜೆಟ್ದು ನಮ್ಗೆ ಅಲರ್ಟ್ ಆಗಿತ್ತು 2 ಕೋಟಿ ಕಮ್ಮಿನೇ ಆಗಿದೆ.
ಈಗ ಆ ಸಂಭ್ರಮಿಸಕ್ಕೆ ಅವ್ರು 2 ಕೋಟಿ ಜಾಸ್ತಿ ತಂದಿದ್ರೆ ಸಂಭ್ರಮಿಸ್ಬೋದಾಗಿತ್ತು. 2 ಕೋಟಿ ಕಮ್ಮಿನೇ ತಗೋಬಂದಿದ್ದಾರೆ ರಾಜ್ಯಕ್ಕೆ ಬರಬೇಕಾಗಿದ್ದರಲ್ಲಿ. ಆಗಿದ್ದಾಗ ಸಂಭ್ರಮಿಸೋ ಅವಶ್ಯಕತೆ ಏನು ಇಲ್ಲ ಅಂತ ಅನ್ಕೊಂತೀನಿ. ಅವ್ರು ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಬೇಕು. ತುಮಕೂರು ಬಗ್ಗೆ ಕಾಳಜಿ ಇದ್ದರೆ ಅವ್ರಿಗೆ ನಾನು ತಂದೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಐ ಥಿಂಕ್ ಅದೇನು ಅರ್ಥ ಇಲ್ಲ ಅಂತ ಅನ್ಕೊಂತೀನಿ. ಎಸ್, ನಿಜವಾಗ್ಲೂ ಹೇಳೋದಾದರೆ ಎಸ್ ಟಿ ಶ್ರೀನಿವಾಸ್ ಅವರು ಈ ಬಾರಿ ಜಿಲ್ಲಾಧ್ಯಕ್ಷನಾಗಿ ಅಂದರೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷನಾಗಿ ಒಬ್ಬ ಪ್ರಭಾವಿಯಾಗಿ ಇದಕ್ಕೆ ಸೂಕ್ತ ಅಂತ ಒಂದು ರೀತಿಯಲ್ಲಿ ಜನರಿಂದ ಕೇಳಿಬರ್ತಾ ಇದೆ. ನಿಮಗೂ ಸಹ ಈ ಒಂದು ಹುದ್ದೆ ಸಿಗುವಂತಾಗಲಿ ಅಂತ ನಾವು ಸಹ ಆಶಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟಿತ್ತು ಎಸ್ ಟಿ ಶ್ರೀನಿವಾಸ್ ಅವರ ಮನದಾಳದ ಮಾತು. ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ತುಮಕೂರಿನ ನೂತನ KSRTC ಬಸ್ ನಿಲ್ದಾಣ ಆರಂಭದಲ್ಲಿ ಮುಖ್ಯವಾಗಿ ಆಟೋ ನಿಲ್ದಾಣಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಅವೈಜ್ಞಾನಿಕವಾಗಿ ಮಹಾನಗರ ಪಾಲಿಕೆ ಬಸ್ ಸ್ಟ್ಯಾಂಡ್ ನಿರ್ಮಾಣಕ್ಕೆ ಒತ್ತು ನೀಡಿದೆ ಅಂತ ಆರೋಪಿಸಿದ್ದಾರೆ. ತುಮಕೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಟೋಗಳ ಸಂಖ್ಯೆ ಹೆಚ್ಚಾಗಿದ್ದು ಸುಮಾರು 10,000 ಆಟೋಗಳಿಗೆ ಪರವಾನಗಿ ನೀಡಿದೆ ಮಹಾನಗರ ಪಾಲಿಕೆ. ಆದರೆ ನಗರ ಭಾಗದಲ್ಲಿ ಆಟೋ ಚಾಲಕರಿಗೆ ಸೂಕ್ತವಾದಂತಹ ಆಟೋ ನಿಲ್ದಾಣ ಇಲ್ಲ. ಪ್ರತಿನಿತ್ಯ ಹೊಸ ಆಟೋಗಳು RTO ಕಚೇರಿಯಲ್ಲಿ ನೋಂದಾಯಿಸಿಕೊಂಡು ದಿನನಿತ್ಯ ಹೊಸ ಆಟೋಗಳು ರಸ್ತೆಗೆ ಇಳಿಯುತ್ತಿದೆ. ಆದರೂ ಮಹಾನಗರ ಪಾಲಿಕೆ ಯಾಕಿಷ್ಟು ತಾತ್ಸಾರ ಮಾಡ್ತಿದೆಯೋ ತಿಳಿದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಪ್ರತಾಪ್ ಮದಕರಿ, ಆಟೋ ಚಾಲಕರಿಗೆ ನೂತನ ಬಸ್ ನಿಲ್ದಾಣ ಕಾಮಗಾರಿ ಪೂರ್ಣಗೊಂಡರೂ ಆಟೋ ಚಾಲಕರನ್ನ ಯಾಕೆ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭರವಸೆಯನ್ನ ಸಹ ಆಟೋ ಚಾಲಕರಿಗೆ ನೀಡಿಲ್ಲ. ದಿನನಿತ್ಯ ಸಾವಿರಾರು ಆಟೋಗಳು ನಗರ ಭಾಗದಲ್ಲಿ ಓಡಾಡ್ತದೆ, ಅವರಿಗೊಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಿ ಎಂದು ಮನವಿ ಮಾಡಿದ್ದಾರೆ. ತುಮಕೂರು ಜಿಲ್ಲಾಡಳಿತ 10,000 ಆಟೋ ಚಾಲಕರಿಗೆ ಪರವಾನಗಿ ನೀಡಿದೆ. ಇವತ್ತು ಹಿಂದುಳಿದ ವರ್ಗದ ಮಾನ್ಯತರ ದೇವರಾಜ್ ಅವರ ಹೆಸರನ್ನ ಇಟ್ಟು ಬಸ್ ನಿಲ್ದಾಣ ಉದ್ಘಾಟನೆ ಮಾಡಿದ್ದಾರೆ. ಒಂದೇ ಒಂದು ಆಟೋ ನಿಂತ್ಕೊಳ್ಳೋಕ್ಕೆ ಇಲ್ಲಿ ಒಂದು ಆಟೋ ನಿಲ್ದಾಣ ಮಾಡಿಲ್ಲ. ಇಡೀ ರಾಜ್ಯದ ಅಲ್ದಲ್ಲೇ ದೇಶ ವಿದೇಶಗಳಿಂದ ಬಂದು ಬಸ್ನಲ್ಲಿ ಇಳಿದ್ರೆ ಜನ ಇಲ್ಲೇ ಇಳಿಬೇಕು. ಅವ್ರನ್ನ ಕರ್ಕೊಂಡು ಹೋಗಿ ಯಾವ ಜಿಲ್ಲಾಡಳಿತ ಇಲ್ಲಿ ಕಾರ್ ಬಿಟ್ಟಿರಲ್ಲ. ಆಟೋದವರಿಗೆ ಕರ್ಕೊಂಡು ಹೋಗ್ಬೇಕು. ಕುಂಟ್ರು ಬರ್ತಾರೆ, ಕುಳ್ಳರು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಮಹಿಳೆಯರು ಬರ್ತಾರೆ, ಬಾಣಂತಿಯರು ಬರ್ತಾರೆ, ವಯಸ್ಸಾದವರು ಬರ್ತಾರೆ. ಅವ್ರಿಗೆ ಯಾವುದೇ ಜಿಲ್ಲಾಡಳಿತ ಸರ್ಕಾರ ಇಲ್ಲಿ ಆ ವೆಹಿಕಲ್ಗಳು ಬಿಟ್ಟು ಅವ್ರವ್ರ ಮನೆ ತಗ್ ತಲುಪಿಸಲ್ಲ. ಆಟೋದವರೇ ತಲುಪಿಸ್ಬೇಕು. ಇಲ್ಲಿ ಕರ್ಕೊಂಬರ್ಬೇಕಾದ್ರೂ ಆಟೋದವರೇ ಕರ್ಕೊಂಬರ್ಬೇಕು. ಕೃತಜ್ಞತೆಗಾದರೂ 25 ಆಟೋಕ್ಕೆ ಆಟೋ ನಿಲ್ದಾಣ ಮಾಡಿಲ್ಲ ಅಂದರೆ ಈ ಜಿಲ್ಲಾಡಳಿತದ ಕ್ರಮವನ್ನು ಖಂಡಿಸ್ತಾ ಇದ್ದೀವಿ ನಾವು. ನಮಗೆ ತುರ್ತಾಗಿ 10,000 ಆಟೋಕ್ಕೆ ಪರ್ಮಿಂಟ್ ಕೊಟ್ಟಿದ್ದಾರೆ. ಎಲ್ಲಿ ನಿಂತ್ಕೋಬೇಕ್ರಿ? ತುಮಕೂರಿನಲ್ಲಿರೋದು ಇದೊಂದೇ ಮಧ್ಯಭಾಗ, ಇದೊಂದೇ ಮಧ್ಯಭಾಗ. ಇಲ್ಲೇ ಜೀವನ ನೀವು ಹೋಗಿ ಅಲ್ಲಿ ಈಗ ಅಲ್ಲಿ ಅಪ್ಪ ಈಗ ಬಸ್ ಏನು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಸುತ್ತಲೂ 1,000 ಆಟೋ ನಿಂತವೆ ಸರ್. ಅವು 1,000 ಆಟೋ ನಿಂತವೆ. ಈಗ ಇವ್ರದ್ದು CC ಕ್ಯಾಮ್ರಾ ಬೇರೆ ಅಳವಡಿಸಿರ್ತಾರೆ, ಎಲ್ಲೂ ನಿಲ್ಸಂಗಿಲ್ಲ. ನಿಲ್ಸಿರಿ ಸೀದಾ ಮನೆಗೆ ನೋಟಿಸ್ ಕಳ್ತಾರೆ. 1,000 ರೂಪಾಯಿ ಬೆಳಗಿಂದ ಸಾಯಂಕಾಲ ತನಕ 200 ರೂಪಾಯಿ ದುಡ್ದಿರಲ್ಲ ಆಟೋದನ್ನು, 1,000 ರೂಪಾಯಿ ಕಟ್ತಿದ್ದಾರೆ. ಇವಾಗ ಎಲ್ಲಿ ನಿಲ್ಸ್ಬೇಕು ಹೇಳ್ರಿ ಆಟೋಗಳಲ್ಲಿ? ಇವಾಗ ಶಕ್ತಿ ಯೋಜನೆ ಅಂತ ಮಾಡಿದ್ರು, ಆಟೋ ಚಾಲಕರಿಗೆ ತುಂಬ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬಿತ್ತು. ಈಗ ಹೊಸದಾಗಿ ಬಸ್ ಸ್ಟ್ಯಾಂಡ್ ಓಪನ್ ಮಾಡಿದ್ದಾರೆ, ಬಸ್ಗೆ ಕರ್ಕೊಂಬರೋಕ್ಕೆ ಆಟೋ ಚಾಲಕರು ಬೇಕು ಬಿಡೋಕ್ಕೆ, ಮತ್ತೆ ಕರ್ಕೊಂಡು ಹೋಗೋಕ್ಕೆ ಆಟೋ ಚಾಲಕರು ಬೇಕು. ಇಲ್ಲಿ ನಮ್ಮದು ಹಿಂದೆ ಒಂದು 25-30 ಆಟೋ ನಿಂತ್ಕೊಳಕ್ಕೆ ಆಟೋ ಸ್ಟ್ಯಾಂಡ್ ಕೊಟ್ಟಿದ್ರು, ಈಗ ಅದನ್ನು ಕಿತ್ತಾಕ್ಬಿಟ್ಟಿದ್ದಾರೆ. ಈಗ ನಿಂತ್ಕೊಳಕ್ಕೆ ಜಾಗ ಇಲ್ಲ ನಮಗೆ. ಈಗ ನಾವೆಲ್ಲೋ ನಿಂತ್ಕೋಬೇಕು, ಇಲ್ಲಿ ಬಾಡಿಗೆ ಮಾಡಬೇಕು. ಸುಮಾರು 10,000 ಆಟೋ ಇದೆ, ಒಂದು ಕಡೆ ಆಟೋ ನಿಲ್ದಾಣ ಇಲ್ಲ. ಆಮೇಲೆ ಪೊಲೀಸ್ನವರು ಶಿಕ್ಷೆ ಕಟ್ಟಿದ್ರು, ಎಲ್ಲಿ ನಿಂತೋ ಅಲ್ಲಿ ಬಂದು ದಂಡ ಹಾಕ್ತಾರೆ. ಇಂಥ ಕಡೆ ನಿಲ್ಲಿಸ್ಬೇಕು ಅಂತ ಇಲ್ಲ, ಅದನ್ನೆಲ್ಲ ದಯವಿಟ್ಟು ಮಾಡಿಕೊಡ್ಬೇಕು, ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಇಲ್ಲ, ಅಲ್ಲಿ ಆಟೋ ಸ್ಟ್ಯಾಂಡ್ ಇಲ್ಲ, ಅದು ಫುಟ್ಬಾಲ್ ನಿಲ್ಸ್ಕೊತಾ ಇದ್ದೀವಿ. ಟೆಂಪ್ರೋರಿ ಇದಾವೆ. ಈಗ ಕೊಟ್ಟಮೇಲೆ ಈ ಕಡೆನೇ ಬರ್ಬೇಕು ನಾವು, ಆ ಕಡೆ ಜನ ಬರಲ್ಲ, ಸ್ಟ್ಯಾಂಡ್ ಶಿಫ್ಟ್ ಆಗ್ತಾರ. ಇಲ್ಲಿ ನಮಗೆ ಒಳ್ಳೆ ಆಟೋ ಸ್ಟ್ಯಾಂಡ್ ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ಕೊತಾ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ವಾಸವಿ ಕನ್ನಿಕಾ ಪರಮೇಶ್ವರ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಭಕ್ತ ಮಂಡಳಿಯಿಂದ ಶುಕ್ರವಾರದಂದು ಶ್ರೀವಲ್ಲಿ ದೇವಸೇನಾ ಸಮೇತ ಸರ್ಪದೋಷ ನಿವಾರಣೆ ಅಶ್ಲೇಷ ಬಲಿಯನ್ನ ಆರ್ಯವೈಶ್ಯ ಕುಲ ಬಾಂಧವರು ಮತ್ತು ತುಮಕೂರಿನ ನಗರ ಭಾಗದ ಸಮಾಜದ ಎಲ್ಲ ಮುಖಂಡರಿಂದ ಸೇವಾ ಕಾರ್ಯವನ್ನ ಏರ್ಪಡಿಸಲಾಗಿತ್ತು. ವಿಶೇಷವಾಗಿ ತಮಿಳುನಾಡಿನ ಅಲಂಕಾರ ಪ್ರವೀಣ ಶ್ರೀ ನತ್ತಂ ಪ್ರಕಾಶ್ ಮತ್ತು ತಂಡದವರಿಂದ ವಿಶೇಷ ರೀತಿಯಲ್ಲಿ ಅಲಂಕಾರಗಳನ್ನು ಮಾಡಿದ್ದು ಆಕರ್ಷಣೀಯವಾಗಿತ್ತು. ನಮ್ಮದು ವ್ಯಾಪಾರ ಮಂಡಿಪೇಟ್ ಸರ್ಕಲ್ನಲ್ಲಿ CK ಸ್ಟೋರ್ಸ್ ಅಂತ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಸುಮಾರು ವರ್ಷದಿಂದ ಸುಮಾರು 25 ವರ್ಷದಿಂದ ಅಮ್ಮನವರ ಸೇವೆ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಪ್ರತಿ ವರ್ಷವೂ ಸುಮಾರು 10 ವರ್ಷದಿಂದ ಒಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದೀವಿ. ಇದು 10ನೇ ವರ್ಷ. ಮೊದಲನೇ ವರ್ಷ ಘಾಟಿ ರಾಜಗೋಪಾಲ್ ಶರ್ಮಾ ಅವರು ಬಂದು ಮಾಡಿಕೊಟ್ಟಿದ್ದರು. ಈ ಸಲವೂ 15ನೇ ವರ್ಷ. 2ನೇ ವರ್ಷ ಕುಕ್ಕೆ, ನಾಗರಮಡ್ಕೆ, ಸ್ವಾಮಿ ಮಲೆ, ತಿರುಚಂದೂರು,
ಇದೇ ಥರ ದೇವಸ್ಥಾನದ ಪ್ರಧಾನ ಅರ್ಚಕರನ್ನು ಕರೆಸಿ ವಿಜೃಂಭಣೆಯಿಂದ ಸುಬ್ರಹ್ಮಣ್ಯ ಸ್ವಾಮಿ ಕಲನೋತ್ಸವ ಮಾಡಿಸ್ತಾ ಇದ್ದೀವಿ. ಈ ವರ್ಷ ಚಿಕ್ಕಪೇಟೆ ಕನಕಾಪುರಂ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೀವಿ. ಬೆಳಗ್ಗೆ ಗಣಪತಿ ಹೋಮ ಆಯಿತು, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ. ಯಾಕೆಂದರೆ ಸರ್ಪದೋಷಗಳು ಪ್ರತಿಯೊಬ್ಬರಿಗಿರುತ್ತೆ, ಆ ದೋಷ ನಿವಾರಣೆ ಆಗೋದಕ್ಕೋಸ್ಕರ ಈ ಹೋಮಗಳು ಮಾಡಿಸ್ತಾ ಇದ್ವಿ. ಸಾಯಂಕಾಲ ಒಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಕಲನೋತ್ಸವ ಚಿಕ್ಕಪೇಟೆ ಕನಕಾಪುರಂ ದೇವಸ್ಥಾನದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ. ತುಂಬ ವಿಜೃಂಭಣೆಯಿಂದ ಇದೆ, ಸಾರ್ವಜನಿಕರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಸುಮಾರು ಜನ ನಮ್ಮ ಆದಿವಾಸ ಕುಲದ ಬಾಂಧವರು ಬೇರೆಯವರು ಸಹ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಒಳ್ಳೆಯದಾಗಲಿ, ಸರ್ಪದೋಷಗಳು ನಿವಾರಣೆ ಪ್ರತಿ ಹುಟ್ಟುತ್ತಿದ್ದಂಗೆ ಸರ್ಪದೋಷ ಎಲ್ಲರಿಗೂ ಇದೆ ಅಂತ ಹೇಳ್ತಾರೆ. ಈ ದೋಷ ನನ್ನ ಹೆಸರು ಕಾರ್ತಿಕ್ ಅಂತ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತ ಮಂಡಳಿನಲ್ಲಿ ಸೇವೆ ಮಾಡ್ತಾ ಇದ್ದೀನಿ, ಮತ್ತು ವಾಸವಿ ಯುವಜನ ಸಂಘದಲ್ಲಿ 6 ವರ್ಷದಿಂದ ಸೇವೆ ಮಾಡಿದ್ದೀನಿ. ಈಗ ಇದರಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾವು 10 ವರ್ಷದಿಂದನೂ ಪ್ರತಿ ಸಲನೂ ಒಂದೊಂದು ಊರಿಂದ ಒಂದೊಂದು ಕ್ಷೇತ್ರದಿಂದ ಅಲ್ಲಿ ಇರೋ ಪ್ರಧಾನ ಅರ್ಚಕರ ಕಡೆಯಿಂದ ಕರೆಸಿ ಇಲ್ಲಿ ವಿಜೃಂಭಣೆಯಿಂದ ಅಲಂಕಾರ ಮಾಡಿಸಿ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರೋಗ್ರಾಮ್ನ ನಡೆಸ್ಕೊಂಬರ್ತಾ ಇದ್ದೀವಿ. ಪ್ರತಿ ಸಲನೂ ಗಂಗೆ ಪೂಜೆ, ಅಶ್ವಪೂಜೆ, ಮತ್ತು ಗಜಪೂಜೆ, ಗೋಪೂಜೆ ಈ ಥರ ಎಲ್ಲ ಸ್ಟಾರ್ಟ್ ಮಾಡಿ ಆಮೇಲೆ ನಾವು ಹೋಮಗಳು ಎಲ್ಲ ಮಾಡ್ತೀವಿ. ಆಮೇಲೆ ಅಷ್ಟಾಶ ಬಲಿ ಪೂಜೆ ಇದೆಲ್ಲ ಮಾಡಿ ಮಧ್ಯಾಹ್ನ ಒಂದು ಪ್ರೋಗ್ರಾಮ್ ಮಾಡಿ ಅಭಿಷೇಕ ಎಲ್ಲ ಮಾಡಿ ಸಾಯಂಕಾಲ ಕಲ್ಯಾಣೋತ್ಸವ ಮಾಡಿ ಪ್ರೋಗ್ರಾಮ್ನ ನಡೆಸ್ಕೊಳ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನು ಯಾರೆಲ್ಲ ಬರ್ತಾರೆ? ತುಮಕೂರಿನ ನೂತನ KSRTC ಬಸ್ ನಿಲ್ದಾಣದಲ್ಲಿ ಬಸ್ಗಳ ಸಂಚಾರ ಇಂದಿನಿಂದ ಪ್ರಾರಂಭಗೊಂಡಿದ್ದು, ತುಮಕೂರಿನ ಜಿಲ್ಲಾ ಕನ್ನಡ ಸೇನೆಯ ಅಧ್ಯಕ್ಷ ಧನ್ಯಕುಮಾರ್ ಮತ್ತು ಸಂಗಡಿಗರು ಸಿಹಿ ಹಂಚಿ ಸಂಭ್ರಮಿಸಿದರು. ತುಮಕೂರಿನ ಹೃದಯ ಭಾಗದಲ್ಲಿರುವ ಹಳೆಯ KSRTC ಬಸ್ ನಿಲ್ದಾಣವನ್ನ ಹೊಸದಾಗಿ ರೂಪಾಂತರಗೊಳಿಸಿ ಕರ್ನಾಟಕದಲ್ಲಿಯೇ ಅತ್ಯುನ್ನತ ಶ್ರೇಣಿಯ ಬಸ್ ನಿಲ್ದಾಣವಾಗಿ ಇಂದಿನಿಂದ ಲೋಕಾರ್ಪಣೆಗೊಳ್ಳುತ್ತಿದೆ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಕನ್ನಡ ಸೇನೆ ಅಧ್ಯಕ್ಷ ಧನ್ಯಕುಮಾರ್ ಮತ್ತು ಸಂಗಡಿಗರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ತುಮಕೂರಿನ KSRTC DC ಚಂದ್ರಶೇಖರ್ ನೂತನ KSRTC ಬಸ್ ನಿಲ್ದಾಣದ ಸವಲತ್ತುಗಳ ಬಗ್ಗೆ ಮತ್ತು ಸಾರ್ವಜನಿಕರಿಗೆ ಉಪಯುಕ್ತವಾಗಿ ಬಾತ್ರೂಮ್ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಳವಡಿಸಿದ್ದು, ಸಿಸಿ ಕ್ಯಾಮೆರಾಗಳನ್ನು ಸಹ ಅಚ್ಚುಕಟ್ಟಾಗಿ ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇವತ್ತು ನಮ್ಮ ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ KSRTCಗೋಸ್ಕರ ನಿರ್ಮಾಣ ಆಗಿರುವಂತಹ ನೂತನ ಬಸ್ ನಿಲ್ದಾಣ ಜನವರಿ ತಿಂಗಳಲ್ಲೇ ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿತ್ತು. ಇವತ್ತು ಅಧಿಕೃತವಾಗಿ ಬಸ್ಗಳನ್ನು ಇಲ್ಲಿಂದ ಚಾಲನೆ ಮಾಡೋದು. ಈ ಒಂದು ದೇವರಾಜ ಅರಸು ಬಸ್ ನಿಲ್ದಾಣ ತುಮಕೂರಿನಲ್ಲಿ ಇವತ್ತಿಂದ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಏನು ಈ ದೇವರಾಜ ಅರಸು ಹೆಸರನ್ನು ಇಡೋಕ್ಕೆ ಡಾಕ್ಟರ್ ಪರಮೇಶ್ ಅವರು ಇರ್ಬೋದು, ನಮ್ಮ ಹಿಂದುಳಿದ ವರ್ಗದ ನಾಯಕರಾದ KN ರಾಜಣ್ಣವ್ರು ಇರ್ಬೋದು, ಜ್ಯೋತಿ ಗಣೇಶರು ಇರ್ಬೋದು, ಬಸವರಾಜರು ಇರ್ಬೋದು, ವಿ ಸೋಮಣ್ಣ ಇರ್ಬೋದು, ಎಲ್ಲರಿಗೂ ಕೂಡ ಮತ್ತು ವಾಸಣ್ಣವರು ಇವರೆಲ್ಲರಿಗೂ ಕೂಡ ನಾವು ಹಿಂದುಳಿದ ವರ್ಗದ ಒಕ್ಕೂಟದಿಂದ ಅಭಿನಂದನೆ ಅಂತ ತಿಳಿಸ್ತೀವಿ. ಏನು ಇವತ್ತು ತುಮಕೂರು ಬೆಂಗಳೂರು ಹತ್ತಿರ ಇರೋದ್ರಿಂದ ಭಾಳಷ್ಟು ಜೋರಾಗಿ ಬೆಳೀತಿರೋದ್ರಿಂದ ಈ ತುಮಕೂರಿಂದ ಒಂದು 15 ಜಿಲ್ಲೆಗೆ ಇಲ್ಲಿಂದ ಬಸ್ಗಳು ಹೋಗ್ತವೆ. ಅದರಿಂದ ಹೆಚ್ಚಿನ ಬಸ್ಗಳು ಸೌಕರ್ಯಗಳನ್ನ ಕೊಡಲಿ. ಇದ್ರ ಜೊತೆಯಲ್ಲಿ ಏನು ಮುಂದೆ ಬಸ್ ನಿಲ್ದಾಣದ ಮುಂದೆಗಡೆ ಒಂದು ಪ್ರತಿಮೆಯನ್ನು ಮಾಡೋದಕ್ಕೆ ನಾವು ಅವಲೇ ರಾಜಣ್ಣವ್ರಿಗೆ ಹೇಳಿದ್ವಿ, ಅವರೇ ಖುದ್ದಾಗಿ ಸ್ವಂತ ಅವರ ಖರ್ಚಿನಿಂದ ಒಂದು ಪ್ರತಿಮೆ ಮಾಡಿಸ್ಕೊಡ್ತೀವಿ ಅಂತ ಅವಲೇ ಹೇಳಿದ್ದಾರೆ. ಇನ್ನು ತುಮಕೂರು ವಿಭಾಗದ ಡಿ ದೇವರಾಜು ಅವರ ಹೆಸರನ್ನು ಮತ್ತಷ್ಟು ಅಚ್ಚುಕಟ್ಟಾಗಿ ಜನರ ಕಣ್ಣಿಗೆ ಸದಾ ಬೀಳುವಂತೆ ಮಾಡಬೇಕೆಂದು ಮಹಾನಗರ ಪಾಲಿಕೆಗೆ ಮತ್ತು ಸಚಿವರುಗಳಿಗೆ ಒತ್ತಾಯಿಸಿದರು. ಶಿರಾ ನಗರದ ಬೀದಿಗಳಲ್ಲಿ ರಾತ್ರಿ ವೇಳೆ ಬೀದಿ ದೀಪಗಳಿಲ್ಲದೆ ಕಗ್ಗತ್ತಲು ಆವರಿಸಿಕೊಳ್ಳುತ್ತಿದ್ದು, ಬಡಾವಣೆಗಳ ಜನರಿಗೆ ಬೆಳಕಿನ ಭಾಗ್ಯವೇ ಇಲ್ಲದಂತಾಗಿದೆ. ಸುಮಾರು 100,000 ಜನಸಂಖ್ಯೆ ಹೊಂದಿರುವ ನಗರದಲ್ಲಿ ಒಟ್ಟು 31 ವಾರ್ಡ್ಗಳಿವೆ. ನಗರಸಭೆ ರಾಜ್ಯ ಸರ್ಕಾರದ ಆಡಳಿತ ಪಕ್ಷದ ತೆಕ್ಕೆಯಲ್ಲಿದೆ. ಕಸ, ಸ್ವಚ್ಛತೆ, ಚರಂಡಿ, ಶೌಚಾಲಯಗಳ ಶುಚಿತ್ವ, ಬೀದಿ ದೀಪಗಳ ನಿರ್ವಹಣೆ, ನಿತ್ಯ ಕುಡಿಯುವ ನೀರು ಪೂರೈಕೆ ನಗರಸಭೆ ಆಡಳಿತ ನಿಭಾಯಿಸಬೇಕಾದ ಪ್ರಮುಖ ಕರ್ತವ್ಯಗಳಾಗಿದ್ದು, ಹಲವು ಬಡಾವಣೆಗಳಲ್ಲಿ ಬೀದಿ ದೀಪಗಳು ಕೆಟ್ಟಿವೆ. ರಾತ್ರಿ ರಸ್ತೆಗಳಲ್ಲಿ ಸಂಚರಿಸಲು ಪಾದಚಾರಿಗಳು ಭಯಪಡುತ್ತಿದ್ದಾರೆ. ಇನ್ನು ವಾಹನಗಳ ಓಡಾಟ ಒಂದೆಡೆಯಾದರೆ ನಾಯಿ ಹಂದಿಗಳ ಕಿರಿಕಿರಿ ಇನ್ನೊಂದೆಡೆ. ಲಾರಿ, ಜೀಪು, ಬೈಕ್ಗಳನ್ನು ಬೀದಿಗಳಲ್ಲೇ ಪಾರ್ಕಿಂಗ್ ಮಾಡಲಾಗುತ್ತಿದೆ, ಹೀಗಾಗಿ ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದರು. ಜುಲೈ 29 ಸೋಮವಾರದಂದು ಶಿಡ್ಲಘಟ್ಟಕ್ಕೆ ಕನ್ನಡ ಜ್ಯೋತಿ ರಥ ಆಗಮಿಸುತ್ತಿದ್ದು, ರಥ ಸ್ವಾಗತಕ್ಕೆ ತಾಲೂಕು ಆಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ತಹಶೀಲ್ದಾರ್ BN ಸ್ವಾಮಿ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದ್ದಾರೆ.
ಕರ್ನಾಟಕ ಎಂದು ನಾಮಕರಣವಾಗಿ 50 ವರ್ಷಗಳು ಪೂರ್ಣಗೊಂಡಿರುವ ಶುಭ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಸಂಭ್ರಮ 50 ಹೆಸರಾಯಿತು. ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ವಿಶೇಷ ಘೋಷವಾಕ್ಯದೊಂದಿಗೆ ಕನ್ನಡ ಜ್ಯೋತಿ ರಥಯಾತ್ರೆಗೆ ಚಾಲನೆ ನೀಡಿದ್ದು, ಜುಲೈ 29 ಸೋಮವಾರದಂದು ಆಗಮಿಸಲಿರುವ ರಥವನ್ನು ಬರಮಾಡಿಕೊಳ್ಳಲು ತಾಲೂಕು ಆಡಳಿತದಿಂದ ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ರಥ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ. ಬಳಿಕ ವೈ ಸರ್ಕಾರಿ ಶಾಲೆಯ ಬಳಿ ರಥ ಉಳಿದುಕೊಳ್ಳಲಿದ್ದು, ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಹ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ತಹಶೀಲ್ದಾರ್ ಬಿಎನ್ ಸ್ವಾಮಿ ತಿಳಿಸಿದರು. 50 ವರ್ಷದ ಸಂಭ್ರಮಾಚರಣೆಯ ದಿನ ರಾಜ್ಯ ಸರ್ಕಾರ ರಥಯಾತ್ರೆ ಮೂಲಕ ಪ್ರತಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅದು ರಥಯಾತ್ರೆಯ ಒಂದು ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ನಿರ್ದೇಶನ ಬರುತ್ತದೆ. ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಗೌರಿಬಿದನೂರಿಗೆ ಆಗಮ ಆಗಿದೆ. ಈಗ ನಮ್ಮ ತಾಲೂಕಿಗೆ ಸೋಮವಾರ ನಮ್ಮ ತಾಲೂಕಿಗೆ ರಥಯಾತ್ರೆ ಆಗಮವಾಗಲಿದ್ದು, ಈಗ ಹಂಡಿಂಗ್ನಾಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಒಂದು ತಾಲೂಕಿನ ಹೆಚ್ಚಿಗೆ ನಾವು ತಾಲೂಕು ಆಡಳಿತದ ಎಲ್ಲ ಸಿಬ್ಬಂದಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಶಾಸಕರ ನೇತೃತ್ವದಲ್ಲಿ ರಥನ ಸ್ವಾಗತ ಕೊಡ್ತೀವಿ. ನಂತರ ಅದು ನಮ್ಮ ಟೌನ್ ವ್ಯಾಪ್ತಿಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿ ನಂತರ ಅವತ್ತಿನ ಸಂಜೆ ವೈಹುಂಚೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲೂ ಕೂಡ ಅದನ್ನು ಗೌರವ ಸಂಸ್ಕರಣೆ ಆಗುತ್ತೆ. ಮಧ್ಯದಲ್ಲಿ ಬರುವಂಥ ಕೊತ್ತೂರು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಅದನ್ನು ಗೌರವ ಸಂಸ್ಕರಣೆ. ನಂತರ ಅಲ್ಲಿ ರಾತ್ರಿ ಅದು ಸ್ಟೇ ಆಗುತ್ತೆ ನಮ್ಮ ವೈಹುಂಚೇನಹಳ್ಳಿ ಶಾಲೆಯಲ್ಲಿ. ಮರುದಿನ ಮಂಗಳವಾರ ಚಿಂತಾಮಣಿ ತಾಲೂಕನ್ನು ನಾವು ಹಸ್ತಾಂತರ ಮಾಡ್ತೀವಿ. ಇಷ್ಟು ಕಾರ್ಯಕ್ರಮ ಇದು ಪ್ರಮುಖವಾಗಿ ನಮ್ಮ ಕರ್ನಾಟಕದ ಜಲ ಮತ್ತು ಭಾಷೆ ಸಂಸ್ಕೃತಿಯನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದಂಥ ಮಹನೀಯರನ್ನ ನೆನಪು ಮಾಡಿಕೊಂಡು ಅವರ ಒಂದು ಸಾಧನೆ ಅವರ ತ್ಯಾಗ ಬಲಿದಾನಗಳನ್ನ ಜನಗಳಿಗೆ ತಿಳಿಸುವಂಥ ಒಂದು ಪ್ರಮುಖ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಆಯೋಜಿಸುತ್ತೆ. ಇದರಿಂದ ನಮ್ಮ ತಾಲೂಕಿನಲ್ಲೂ ಕೂಡ ಎಲ್ಲ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತೀವಿ. ಅದಕ್ಕೆಲ್ಲ ಸನ್ನದ ಆಗಿದೆ. ಹೀಗೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಈ ಒಂದು ರಥಯಾತ್ರೆ ಬರುವ ಒಂದು ದಿನ ಎಲ್ಲರೂ ಭಾಗವಹಿಸಬೇಕು ಅಂತ ಮೂಲಕ ಎಲ್ಲರನ್ನೂ ಕಳಕಳಿ ಮಾಡಿದೆ. ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಆರೋಗ್ಯ ಇಲಾಖೆಯಿಂದ ಡೆಂಗ್ಯೂ ಕುರಿತು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಲಾಯಿತು. ಜ್ವರಕ್ಕೆ ನೀಡುವ ಔಷಧಿಗಳಿಂದಲೇ ಡೆಂಗ್ಯೂ ಗುಣಮುಖವಾಗಲಿದೆ. ಯಾರೂ ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರವಿರಲಿ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ತಿಳಿಸಿದರು. ಆ ಒಂದು ಮುಂದುವರೆದ ಭಾಗವಾಗಿ ಶುಕ್ರವಾರದಂದು ನಮ್ಮ ಎಲ್ಲ ಇಲಾಖಾ ಮಟ್ಟ ಅಧಿಕಾರಿಗಳು ಅವರು ಒಂದು ವಾರ್ಡ್ ಹೋಗಿ ಅಲ್ಲಿ ಒಂದು ರ್ಯಾಂಡಮ್ ಆಗಿ ಒಂದು 30 ಮನೆಗಳಲ್ಲಿ ಟೆಸ್ಟ್ ಮಾಡಿ ಅವರ ಆ ಮನೆಗಳ ಆವರಣದಲ್ಲಿ ಅಥವಾ ಒಳಗಡೆ ಆವರಣದಲ್ಲಿ ಏನಾದ್ರು ಲಾಭವಿದೆಯಾ ಅಂತ ನೋಡಿ ಅಥವಾ ಡೆಂಗ್ಯೂ ಜ್ವರದ ಬಗ್ಗೆ ಒಂದು ಲಕ್ಷಣಗಳನ್ನ ಹೇಳಿಕೊಂಡು ಟ್ರೀಟ್ಮೆಂಟ್ ತಗೋಬೇಕು. ಯಾರು ಭಯ ಬೀಳೋದು ಬೇಡ. ಒಂದು ಜ್ವರ ಬಂತು ಅಂದ್ರೆ ಉದಾಸೀನ ಮಾಡ್ತೇನೆ, ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂದ್ರೆ ಸುಮಾರು ಅಂದ್ರೆ ವೈರಲ್ ಫೀವರ್ ಇದೆ, ಸೊಳ್ಳೆಯಿಂದ ಕಚ್ಚುವಂತ ವೈರಲ್ ಫೀವರ್. ಆ ವೈರಲ್ ಫೀವರ್ ಆಗಿರೋದ್ರಿಂದ ನಿರ್ದಿಷ್ಟವಾಗಿ ನಾವು ಯಾವುದೇ ಟ್ರೀಟ್ಮೆಂಟ್ ಇರಲ್ಲ, ಆದರೂ ನಾವು ಎಲ್ಲಾ ಜ್ವರಗಳ ತಕ್ಕಂಗೆ ಇದನ್ನು ಮಾತ್ರ ತಗೊಂಡು ಸಾಕಷ್ಟು ನೀರಿನ ಅಂಶ ತಗೊಂಡ್ರೆ ನಮ್ಗೆ ಏನು ತೊಂದರೆ ಆಗಲ್ಲ. ಅದ್ರ ಜೊತೆಗೆ ಒಂದು 3-4 ದಿನಗಳ ಕಾಲನು ನಮ್ಗೇನಾದ್ರೂ ಕಷ್ಟ ಜ್ವರ ಕಮ್ಮಿ ಆಗೋದ್ರೆ ಸಿಬಿಸಿ ಟೆಸ್ಟಿಂಗ್ ಮಾಡಿಸ್ಕೋಬೇಕು, ಅದಾದ್ಮೇಲೆ ರಾಪಿಡ್ ಟೆಸ್ಟಿಂಗ್ ಮಾಡಿಸ್ಕೋಬೇಕು. ಅದಾದ್ಮೇಲೂ ಜ್ವರ ಕಮ್ಮಿ ಆಗ್ತಾರೆ, ಒಂದು 5-6 ದಿವಸ ಆದ್ರೂ ಕಮ್ಮಿ ಆಗ್ತೀನಿ ಅಂತ ಅಂದ್ರೆ ಬ್ಲಡ್ ಸ್ಯಾಂಪಲ್ನ ನಾವು ಜಿಲ್ಲಾ ಆಸ್ಪತ್ರೆ ಕಳಿಸ್ಕೊಂಡು ಲ್ಯಾಬ್ಗೆ, ಅಲ್ಲಿ ನಾವು ಎಲಿಸಾ ಟೆಸ್ಟಿಂಗ್ ಮಾಡಿಸ್ತಾ ಅಂದ್ರೆ ಡೆಂಗ್ಯೂ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಇಷ್ಟನ್ನ ನಾವು ಮಾಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಎದುರೋ ಬೇಡ ಅಂತ ಅನ್ನೋದನ್ನ ಮಾಹಿತಿನ ಜನಗಳಿಗೆ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಮಾಧ್ಯಮ ಮಿತ್ರರು ಸಂಘ ಸಂಸ್ಥೆಗಳು ಎಲ್ಲರೂ ಎಲ್ಲೆಲ್ಲಿ ನೀವು ನಿಂತಿರೋ ವಾರ್ಡ್ಗಳಲ್ಲಿ ಅಲ್ಲಿ ಆಗಲಿ ಅಥವಾ ಬೇರೆ ಪ್ರದೇಶದಲ್ಲಿ ಎಲ್ಲೇ ಆದರೂ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಹೆಚ್ಚೆಚ್ಚು ಪ್ರಚಾರ ಮಾಡಿ ನಾವು ಡೆಂಗ್ಯೂ ನಿಯಂತ್ರಣ ಮಾಡಿಕೊಳ್ಳೋಣ. ಮುಖ್ಯವಾಗಿ ನಾವು ಯಾವುದೇ ಕಾರಣಕ್ಕೂ ನೀರನ್ನು ಶೇಖರಣೆ ಮಾಡಿಕೊಂಡು ಅದು ಹೆಂಗಿದೆ ಅಂತ ನೋಡದೇ ಹಂಗೆ ಇಟ್ಬಿಟ್ರೆ ಭಾರಿ ಕಷ್ಟ. ಅದನ್ನು ನಾವು ಆ ಕಾಲಕಾಲಕ್ಕೆ ತೆಗೆದಾಕಿ ಲಾರವನ್ನು ಉತ್ಪನ್ನ ಹಾಕಿದಂಗೆ ನೋಡಿಕೊಂಡ್ರೆ ಸಾಕು ಅಂತ ಅನ್ನೋದನ್ನು ನಾನು ಈ ಮೂಲಕ ಹೇಳಿ ಮತ್ತೆ ಈ ಒಂದು ಮೀಟಿಂಗ್ನ
ನಿರ್ಣಯ ಸೂಚನೆಯಿಂದ ನಿಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ನಮ್ಮ ಇಒ ಅಧ್ಯಕ್ಷತೆಯಲ್ಲಿ ತಿಳಿಸಿದ್ರು. ಸಭೆಯಲ್ಲಿ ನಗರಸಭೆ ಪೌರಾಯುಕ್ತ ಮಂಜುನಾಥ್, ಗ್ರೇಡ್ ಟು ತಹಶೀಲ್ದಾರ್ ಪೂರ್ಣಿಮಾ, ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ನಗರ ಪೊಲೀಸ್ ಠಾಣೆಯ ಪಿಎಸ್ಐ ವೇಣುಗೋಪಾಲ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಇದ್ದರು. ಕೊಟ್ಟಾಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರೈತರಿಂದ ರೇಷ್ಮೆಗೂಡು ಖರೀದಿ ನೆಪದಲ್ಲಿ ವಂಚನೆ ಮಾಡುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು, ರೈತರು ಬೆಳೆದ ರೇಷ್ಮೆಗೂಡನ್ನ ಸರ್ಕಾರಿ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ಮಾತ್ರ ಮಾರಾಟ ಮಾಡುವಂತೆ ಶಿಡ್ಲಘಟ್ಟ ಪಿಎಸ್ಐ ವೇಣುಗೋಪಾಲ್ ಸಲಹೆ ನೀಡಿದರು. ಕೆಲವು ವ್ಯಕ್ತಿಗಳು ರೈತರಿಗೆ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿನ ಬೆಲೆ ಕೊಡುವುದಾಗಿ ಚೆಕ್ ಅಥವಾ ಫೋನ್ ಪೇ, ಗೂಗಲ್ ಮೂಲಕ ಅಲ್ಪ ಸ್ವಲ್ಪ ಹಣ ನೀಡಿ ಬಾಕಿ ಹಣವನ್ನ ನೀಡುವುದಾಗಿ ನಂಬಿಸಿ ಮಾಡಿ ಹೋಗುತ್ತಿದ್ದ ಮೋಸ ಹೋಗದಂತೆ ಎಚ್ಚರ ವಹಿಸಬೇಕು. ಕಷ್ಟಪಟ್ಟು ಕೃಷಿ ಮಾಡಿ ತೋಟದಲ್ಲಿ ಹಾವು ಚೇಳು ಇವೆಲ್ಲ ತಪ್ಪಿಸಿಕೊಂಡು ಬೆಳೆಗಳಿಗೆ ನೀರು ಹರಿಸಿ ಬೆಳೆಗಳು ಬೆಳೆಯುತ್ತಾರೆ. ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿ ಮೋಸ ಹೋಗುತ್ತಿದ್ದಾರೆ. ಈಗಾಗಲೇ ಕೆಲವು ವಂಚಕರ ವಿರುದ್ಧ ಪ್ರಕರಣಗಳು ದಾಖಲಿಸಿ ರೌಡಿ ಶೀಟ್ ತೆರೆಯಲಾಗಿದೆ ಎಂದರು. ಇನ್ನು ರೇಷ್ಮೆಗೂಡು ಮಾರುಕಟ್ಟೆಯ ಸಹಾಯಕ ನಿರ್ದೇಶಕ ತಿಮ್ಮರಾಜು ಮಾತನಾಡಿ, ರೈತರು ಮತ್ತು ಡೀಲರ್ಗಳು ಮಾರುಕಟ್ಟೆಯ ಮೂಲಕ ವಹಿವಾಟು ನಡೆಸಿದಾಗ ಮಾರುಕಟ್ಟೆಯಿಂದ ರಶೀದಿಗಳು ಸಿಗುವುದರ ಜೊತೆಗೆ ಸರ್ಕಾರದಿಂದ ಪ್ರೋತ್ಸಾಹಧನ ಸಿಗಲಿದೆ. ಮಾರುಕಟ್ಟೆಯಲ್ಲಿ ಯಾವ ರೈತರಿಗೂ ವಂಚನೆಯಾಗುವುದಕ್ಕೆ ಅವಕಾಶಗಳು ಇರುವುದಿಲ್ಲ. ರೈತರು ರೇಷ್ಮೆಗೂಡನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಬಂದು ಮಾರಾಟ ಮಾಡಿದರೆ ರೈತರ ಖಾತೆಗೆ ಹಣ ಜಮಾ ಆಗುತ್ತದೆ ಎಂದು ತಿಳಿಸಿದರು. ಸರ್, ಎಷ್ಟು ವಹಿವಾಟು ನಡೆಯುತ್ತೆ ಸರ್ ಸರಿ ಸುಮಾರು ಶಿಡ್ಲಘಟ್ಟಾಗ ರೇಷ್ಮೆಗೂಡು ಮಾರುಕಟ್ಟೆ ಸುಮಾರು ಸರಾಸರಿ ಇವತ್ತು 500 ಲಾಟ್ ಇಂದ 600 ಲಾಟ್ ಬರ್ತಾರೆ. 30-35 ಅಷ್ಟು ಗೂಡು ನಮಗೆ ಬರ್ತಾ ಇದೆ. ಮ್ಯಾಕ್ಸಿಮಮ್ ಇವತ್ತು ಸೀಮೆಗೆ 480 ರೂಪಾಯಿ 490 ರೂಪಾಯಿ ರೇಟ್ ಬರ್ತಾ ಇದೆ. ಅದೇ ರೀತಿ ಬೆಳಗ್ಗೆ ಸುಮಾರು 500 ಅಂತ ಕೂಡ ಮ್ಯಾಕ್ಸಿಮಮ್ ರೇಟ್ ಆಗ್ತಾ ಇದೆ. ಜೊತೆಗೆ ಒಂದು ಸ್ವಲ್ಪ ವಾತಾವರಣ ಏರ್ಪೇರ್ ಇರೋದ್ರಿಂದ ಸ್ವಲ್ಪ ಒಂದು ಗೂಡಿಗೆ ಇತ್ತೀಚಿನ ಒಂದು 10-15 ದಿವಸದಿಂದ ಗೂಡಿಗೆ ರೇಟ್ ಕಡಿಮೆ ಆಗಿದೆ. ಮುಂದೆ ದಿವಸ ಸ್ವಲ್ಪ ವಾತಾವರಣದಲ್ಲಿ ಸ್ವಲ್ಪ ಬಿಸಿಲು ಎಲ್ಲ ಚೆನ್ನಾಗಿ ಬಂದಾಗ, ಗೂಡು ಸ್ವಲ್ಪ ಬಿಚ್ಚಣಿಕೆ ಎಲ್ಲ ಚೆನ್ನಾಗಿ ಬಂದಾಗ ಆಟೋಮೆಟಿಕ್ಗಳಿಗೆ ಗೂಡಿಗೆ ಒಂದು ಒಳ್ಳೆ ರೇಟ್ ಒಳ್ಳೆ ರೇಟ್ ಸಿಗುವಂತ ನಿರೀಕ್ಷೆಯಲ್ಲಿ ಇದೆ. ರೇಷ್ಮೆಗೂಡು ಮಾರುಕಟ್ಟೆ ಉಪನಿರ್ದೇಶಕ ಮಹದೇವಯ್ಯ, ನಗರ ಠಾಣೆ ಪೊಲೀಸ್ ಸಿಬ್ಬಂದಿಗಳಾದ ಅಶ್ವಥ್ ನಾರಾಯಣ, ಶಶಿಕುಮಾರ್ ಇತರರು ಹಾಜರಿದ್ದರು. ಕೊಟ್ಟಾಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಮಾನ್ವಿ ತಾಲೂಕಿನ ಮಾಡಿಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಲುಷಿತ ನೀರನ್ನ ಕುಡಿದು ವಾಂತಿ ಭೇದಿಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಹಂಪಯ್ಯ ನಾಯ್ಕ ವಾರ್ಡ್ಗಳಿಗೆ ಭೇಟಿ ನೀಡಿ ಜನರ ಆರೋಗ್ಯ ವಿಚಾರಿಸಿದ್ದಾರೆ. ಗ್ರಾಮದ ವಾರ್ಡ್ನಲ್ಲಿ ಸಂಚಾರ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರುವ ರೋಗಿಗಳನ್ನ ವಿಚಾರಿಸಿದ್ರು. ಗ್ರಾಮದವರು ಬೇಗನೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಮುಗಿಸಿ ನಮಗೆ ನೀರು ಕೊಡಿ ಎಂದು ಶಾಸಕರಲ್ಲಿ ಮನವಿ ಮಾಡಿದ್ದು, ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಕಾಮಗಾರಿ ಬೇಗ ಪೂರ್ಣಗೊಳ್ಳುವಂತೆ ಜವಾಬ್ದಾರಿ ವಹಿಸಲು ಸೂಚಿಸಿದ್ರು. ಒಂದು 20 ಟ್ಯಾಂಕಿಗೆ ನೀರು ಕೊಡ್ತಾರೆ ಸಾಲಗಳಂದ್ರೆ, ಮತ್ತೆ 25 ಟ್ಯಾಂಕರ್ ಕೊಟ್ಟಿವಿ ನೀರು. ದೊಡ್ಡ ಟ್ಯಾಂಕರ್ಗೆ ಮನೆಗೆ ಬಳಸಕ್ಕೆ, ದನಗಳಿಗೆ ಬಳಸಕ್ಕೆ ದೊಡ್ಡ ಟ್ಯಾಂಕರು ಒಂದು, ಅದರಿಂದ ದನ ಕುಡಿಯಕ ಬಟ್ಟೆ ಒಕ್ಕಂಬಕ್ಕ ಮನೆ ಬೆಳಕ ಅಲ್ಲಿಂದ ಹೋಗಿ ಕುಳಿ ನೀರೆಲ್ಲ ಸಣ್ಣ ಟ್ಯಾಂಕರ್ನಿಂದ ಓಣಿ ಓಣಿಗೆ 2-3 ಟ್ಯಾಂಕರ್ ಕೊಡ್ತೀವಿ. ಇವತ್ತು ಇವತ್ತು ಹೇಳ್ಯಾರ ನಾನು ಬಂದಿನಿ ಎರಡು ಸಾಯಂಕಾಲ ಏನಾಗಿ ಒಂದು 4 ಸಾವಿರ ಇದು ಬಳಸ ನೀರು ಮೋಟರ್ ಚಾಲು ಮಾಡಿ ಕೊಟ್ಟಿತ್ತು ರಾತ್ರಿ 4-12 ಗಂಟೆ ಹಂಗಾಗಿ ಬೆಳಿಗ್ಗೆ ಅದ್ರ
ಅಪೌಷ್ಟಿಕತೆ ನಿವಾರಣೆ ಮಾಡಬೇಕು ಎಂಬ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಸರಬರಾಜು ಮಾಡಲಾಗುತ್ತಿದ್ದು, ಮಾನ್ವಿ ತಾಲೂಕಿನಲ್ಲಿ ಅಧಿಕಾರಿಗಳ ಕುತಂತ್ರದಿಂದಾಗಿ ಸಾಕಷ್ಟು ದೂರುಗಳು ಕೇಳಿಬರುತ್ತಿವೆ. ಮಾನ್ವಿ ತಾಲೂಕಿನಲ್ಲಿ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳಿಗೆ ಗುಣಮಟ್ಟದ ಮೊಟ್ಟೆಗಳನ್ನು ನೀಡಬೇಕು ಎಂದು ಸರ್ಕಾರವೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೂಚನೆ ಕೊಟ್ಟಿದೆ. ಆದರೆ ಮಾನ್ವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳ ಕುತಂತ್ರದಿಂದ ಅನಾಮಧೇಯ ವ್ಯಕ್ತಿ ಮೊಟ್ಟೆ ಸರಬರಾಜು ಮಾಡಲು ಅವಕಾಶ ನೀಡಿದ್ದು ಹಣದ ನೆಪದಲ್ಲಿ ಲೂಟಿ ಮಾಡುತ್ತಿದ್ದಾರೆಂದು ಸಂಘಟನಾಕಾರರು ಆರೋಪಿಸಿದ್ದಾರೆ. ನನ್ನ ಹೆಸರು ಶೇಖರಪ್ಪ ಕೊಟ್ನೇಕಲ್ಲ. ನಾವು ವಿಷಯ ಹೇಳದಷ್ಟೇ, ಮಾನ್ವಿ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕರ್ಮಕಾಂಡದ ಬಗ್ಗೆ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ನಾನು. ಇಲ್ಲಿರ್ತಕ್ಕಂಥ ಮನ್ಸೂರ್ ಅವರು ಏನಿದ್ದಾರೆ ತಾಲೂಕು ಅಧಿಕಾರಿಗಳು, ಅವರು ಮಾಡಿದ್ದೇನೆಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಅಂತೇಳಿ ಏನು ಅಪೌಷ್ಟಿಕತೆ ಏನು ಇರತಕ್ಕಂಥ ಮಕ್ಕಳಿಗೇನು ಆಹಾರ ಕೊಡಬೇಕಾಗಿತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒದಿಸತಕ್ಕಂಥ ಆಹಾರ ಕೊಡಬೇಕಾಗಿತ್ತು. ಅದೇನಂದ್ರೆ ಆಹಾರದಲ್ಲಿ ಮಕ್ಕಳಿಗೆ ನೀಡ್ತಕ್ಕಂಥ ತಿಂಗಳಿಗೆ ಎರಡು ಸರಿ ಕೊಡಬೇಕಾಗತಕ್ಕಂಥ ಮೊಟ್ಟೆ ಇವರು ಕೊಡ್ತಾ ಇಲ್ಲ. ನ್ಯಾಮಚಾರಕ್ಕೆ ಕಾಟಾಚಾರಕ್ಕೆ ಒಂದು ಬೇರೆ ಕೊಟ್ಟು ಅದನ್ನು ಒಬ್ಬ ಯಾರೋ ಖಾಸಗಿ ಅವನು ಯಾರೋ ತನಗೆ ಬೇಕಿದ್ದವ್ರನ್ನ ಅವ್ರ ಹೆಸರಿನ ಮೇಲೆ ನಾನು ಚನ್ನಬಸವ ಮಾಡಿದ್ರಿ ಅಂತೇಳಿ ದಲಿತ ಮುಖಂಡರು ಮಾನವಿ ಈ ದೃಶ್ಯ ಮಾಧ್ಯಮದಲ್ಲಿ ನಾನು ಒಂದು ಒತ್ತಾಯಿಸುವುದೇನಂತಂದರೆ, ಇವತ್ತು ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಲ್ಲಿ ನಡೀತಕ್ಕಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಂದಿನ ದಿನದಲ್ಲಿ ನಮ್ಮ ರಾಯಚೂರು ಜಿಲ್ಲೆಯ ಮಕ್ಕಳಿಗೆ ಅಪೌಷ್ಟಿಕ ಕೊರತೆ ಇದೆ ಅಂತೇಳಿ ಕೇಸಿ ಇವತ್ತು ಡಾಕ್ಟರ್ ಸಲಹೆಯಿಂದ ತಿಳಿದು ಬಂದ ನಿಮಿತ್ತವಾಗಿ ಸರ್ಕಾರವು ಇವತ್ತು ಅಪೌಷ್ಟಿಕತೆಯನ್ನು ಒಂದು ಪೌಷ್ಟಿಕಾಹಾರವಾಗಿ ಮೊಟ್ಟೆಯನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮ. ಆ ಮೊಟ್ಟೆಯು ಯಾವ ರೀತಿ ವಿತರಿಸಬೇಕಂತಂದರೆ ಅಲ್ಲಿ ಮಕ್ಕಳಿಗೆ ಅನುಗುಣವಾಗಿ ಮೊಟ್ಟೆಯನ್ನು ವಿತರಿಸುವಂಥ ಕ್ರಮ ಅದು ಅಂಗನವಾಡಿ ಕಾರ್ಯಕರ್ತರ ಕೆಲಸ. ಆ ಅಂಗನವಾಡಿ ಕಾರ್ಯಕರ್ತರು ಅಂಗಡಿಯಿಂದ ಅವರು ತಮ್ಮ ಒಂದು ಮಕ್ಕಳಿಗೆ ಅನುಗುಣವಾಗಿ ಪರ್ಚೇಸ್ ಮಾಡುವಂಥ ಒಂದು ಬಿಲ್ಲು ಯಾರಿಗಿರ್ತದೆ ಅದು ಅಂಗನವಾಡಿ ಟೀಚರ್ಸ್ ಇರ್ತದೆ. ಅಂಥ ಒಂದು ಅಂಗನವಾಡಿ ಟೀಚರ್ಗೆ ಕೊಟ್ಟಂಥ ಅಧಿಕಾರ ಮನ್ಸೂರ್ ಅಹಮದ್ ಖಾನ್ ಅವರು ಅಮಾದಮೇಯವಾಗಿ ಅವರು ಅಕ್ರಮವಾಗಿ ಬಿಲ್ಲುಗಳನ್ನು ಎಲ್ಲರ ಮುಖಾಂತರ ಎಲ್ಲ ಅಂಗನವಾಡಿ ಟೀಚರ್ಸ್ ಮುಖಾಂತರ ಕಲೆಕ್ಟ್ ಮಾಡಿ ಸುಖೋ ಬ್ಯಾಂಕ್ ಎಂಬ ಒಂದು ಹಣಕಾಸಿನ ಸಂಸ್ಥೆಯಿಂದ ಅವರು ಡ್ರಾ ಮಾಡಿಕೊಂಡು ಕೊಳ್ಳೆ ಹೊಡೆಯುವಂತಹ ಸ್ಥಿತಿ ನಿರ್ಮಾಣ ಮಾಡುವಂತಹದ್ದು ಈ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ನಡೀತಕ್ಕಂಥದ್ದು. ಗುಬ್ಬಿ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸೇರಿದಂತೆ ನಗರಾದ್ಯಂತ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಮತ್ತು ವಾಹನ ಸಂಚಾರಕ್ಕೆ ಭಾರೀ ತೊಂದರೆ ಉಂಟಾಗಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ನಾಯಿಗಳು ಅಧಿಕವಾಗಿದ್ದು ವಾಹನ ಸವಾರರಿಗೆ ಮತ್ತು ಶಾಲಾ ಮಕ್ಕಳಿಗೆ ಪ್ರತಿನಿತ್ಯ ಬಹಳ ತೊಂದರೆ ಕೊಡುತ್ತಿವೆ. ರಸ್ತೆಯಲ್ಲಿ ದ್ವಿಚಕ್ರ ವಾಹನಕ್ಕೆ ನಾಯಿಗಳು ಅಡ್ಡ ಬಂದ ಕಾರಣ ತಪ್ಪಿಸಿಕೊಳ್ಳಲು ಹೋಗಿ ಕೆಳಗೆ ಬಿದ್ದು ಕೈಕಾಲು ಮುರಿದುಕೊಂಡ ಪ್ರಸಂಗವೂ ಸಾಕಷ್ಟಿದೆ. ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಿದರೂ ಅಧಿಕಾರಿಗಳು ಇತ್ತ ತಿರುಗಿ ಕೂಡ ನೋಡುತ್ತಿಲ್ಲ. ಜನಸಾಮಾನ್ಯರ ಕಷ್ಟ ತಿಳಿದು ಇನ್ನಾದರೂ ಅಧಿಕಾರಿಗಳು ಶ್ವಾನಗಳಿಂದ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲಿ ಎಂಬುದೇ ಅಮೋಕ್ ಟಿವಿಯ ಕಳಕಳಿ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಎಮ್ಮೆನ್ಕೋಟೆ ಕಾವೇರಿ ನೀರಾವರಿ ನಿಗಮದ ಪಂಪ್ ಹೌಸ್ನಿಂದ ಅಳಿಲಘಟ್ಟ ಹೊಸಕೆರೆ ಭಾಗದ ಕೆರೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಬಿಡುವ ಮೂಲಕ ಚಾಲನೆ ನೀಡಲಾಯಿತು. ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಪೂರೈಕೆ ಮತ್ತು ಕೆರೆಕಟ್ಟೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಹೇಮಾವತಿ ನೀರನ್ನು ಬಿಡಲಾಗಿದೆ. ನಿರಂತರವಾಗಿ ಮಳೆಯಾಗುತ್ತಿದ್ದು ಹೇಮಾವತಿ ಸಂಪೂರ್ಣ ಭರ್ತಿಯಾಗಿದ್ದು ನಾಲೆಯಿಂದ ನೀರನ್ನು ಬಿಟ್ಟಿರುವುದು ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜು, ನಾಗಪ್ಪ, ಶಂಕರಪ್ಪ, ನಾಗರಾಜು, ನಟರಾಜು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಮೋಹನ್, ಎಮ್ಮೆನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ಪಟ್ಟಣದ ಪರ್ವತಪುರ ರಸ್ತೆಯಲ್ಲಿರುವ ಶ್ರೀ ಬನಶಂಕರಿ ಐಟಿಐ ಕಾಲೇಜಿನಲ್ಲಿ ಎರಡನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪದವಿ ದಿನವನ್ನು ಆಚರಿಸಲಾಯಿತು. ಇಂಡಸ್ಟ್ರಿಯಲ್ ತರಬೇತಿ ಬೆಂಗಳೂರು ವಿಭಾಗೀಯ ಜಂಟಿ ನಿರ್ದೇಶಕ ವೈಜಗುಂಡರವರು ಮಾತನಾಡಿ, ದೇಶಕ್ಕೆ ಹೆಚ್ಚಾಗಿ ಇಂಡಸ್ಟ್ರಿ ವಿಭಾಗದಲ್ಲಿ ಕೊಡುಗೆ ನೀಡುತ್ತಿರುವುದು, ಹೊಸ ಹೊಸ ಆವಿಷ್ಕಾರ ಮಾಡುತ್ತಾ ನಮ್ಮ ದೇಶಕ್ಕೆ ಹೆಮ್ಮೆ ತರುತ್ತಿರುವುದು ಐಟಿಐ ವಿದ್ಯಾರ್ಥಿಗಳೇ. ಆದ್ದರಿಂದ ವಿದ್ಯಾರ್ಥಿಗಳು, ನಾವು ಕಡಿಮೆ ಅಂಕ ಗಳಿಸಿ ಐಟಿಐ ಸೇರಿದ್ದೇವೆ ಎಂದು ಕೀಳರಿಮೆಯನ್ನು ತೊರೆದು ನಮ್ಮಿಂದಲೇ ಮೇಲುಗೈ ಎಂಬ ಭಾವನೆಯಿಂದ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿ ಮತ್ತು ಇಲ್ಲಿ ವಿದ್ಯಾರ್ಥಿ ವಿವೇಕಾನಂದ ತಯಾರಿಸಿರುವ ವಿದ್ಯುತ್ ಚಾಲಿತ ಬೈಕ್ ಮಾಡಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ತರಬೇತುದಾರರ ಪರವಾಗಿ ಸಹ ಆ ಒಂದು ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಮತ್ತು
ಕಾರ್ಯಕ್ರಮವನ್ನು, ಇದು ಎರಡನೇ ವರ್ಷ ಕಾರ್ಯಕ್ರಮ ನಮ್ಮ ಸಂಸ್ಥೆಗಿಲ್ಲಿ. ಮೊದಲನೇ ವರ್ಷ ಕಾರ್ಯಕ್ರಮ ತುಂಬಾ ಅಡ್ಮಿಷನ್ ನಾವು ಅವಾಗ ಸ್ಟಾರ್ಟ್ ಮಾಡಿದ್ವಿ, ತುಂಬಾ ಕಡಿಮೆ ಇತ್ತು. ಇವರೆ ಮುಂದೆ ರೋಹಿತ್, ಸಮೀರ್, ಸಂದೀಪ ಇವರೆಲ್ಲ ಇದಿಲ್ಲಪ್ಪ ಅಕ್ಷಿತ ಎಲ್ಲ ಏನೋ ಅವಾಗ ಬರ್ಬೇಕಾದ್ರೆ. ಆಕ್ಚುಲಿ ನಮ್ಮ ಸಂಸ್ಥೆಗೆ ನಾನು 22 ವರ್ಷ 23 ವರ್ಷ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿ, ಒಬ್ಬ ಕೆಲಸಗಾರನ ಕೆಲಸ ಮಾಡಿ ಒಂದು ಸಂಸ್ಥೆಯನ್ನ ಕೊಟ್ಟು ಮಾಡಬೇಕು ಅಂದ್ರೆ ಅಂತ ಇದ್ರಲ್ಲೂ ಸಹ ಒಂದು 35 ಜನ ಚಿಂತನೆ ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅವತ್ತು. ಅದೇ ಅವರ 35 ಜನ ತುಂಬಾ ಎಫೆಕ್ಟಿವ್ ಆಗಿ ಮಾಡಿದ್ರು. ಇವತ್ತು ತುಂಬಾ ಸಂಸ್ಥೆ ತುಂಬಾ ಸಮಾಧಾನಕವಾಗಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಎಲ್ಲರಿಗೂ ಸಹ ಎಲ್ಲರಿಗಿಂತ ಒಂದು ವರ್ಕ್ ಪರ್ಫಾರ್ಮೆನ್ಶಿಪ್ ಇರ್ಬೋದು. ಅವ್ರು ಹೇಳ್ತಾ ಇದ್ರು ಕೃಷ್ಣಪ್ಪ ಸರ್, ನಿಮ್ಮ ಐಟಿ ಹುಡುಗರು ಎಕ್ಸಲೆಂಟ್ ಆಗವರಲ್ಲ ಅಂತ. ಶ್ರೀ ಬನಶಂಕರಿ ಐಟಿಐ ಕಾಲೇಜಿನ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಸಂಸ್ಥೆ ಪ್ರಾರಂಭದಲ್ಲಿ 30 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಈಗ 170 ವಿದ್ಯಾರ್ಥಿಗಳ ಹಾಜರಾತಿಯಲ್ಲಿ ನಡೆಯುತ್ತಿದೆ. ವಿದ್ಯಾರ್ಥಿಗಳು ಮೊದಲು ಶಿಸ್ತು, ಸಮಯ ಪಾಲನೆ, ಹಿರಿಯರಿಗೆ ಗೌರವ ನೀಡುವುದನ್ನು ಕಲಿಯಬೇಕು. ನಂತರ ವಿದ್ಯೆ, ಸಂಸ್ಕಾರ ತಾನಾಗಿಯೇ ಬರುತ್ತದೆ. ಐಟಿಐ ವ್ಯಾಸಂಗ ಮಾಡಿದರೆ ದೊಡ್ಡ ಕಂಪನಿಗಳೇ ನಿಮ್ಮ ಮನೆ ಬಾಗಿಲಿಗೆ ಅವಕಾಶವನ್ನು ಹೊತ್ತು ತರುತ್ತದೆ ಎಂದು ತಿಳಿಸಿದರು. ಅವ್ನು ಹುಡುಗ ಹೇಳ್ದ, ಎಲ್ಲ ನಾವು ಸ್ಕ್ರ್ಯಾಪ್ ಅಲ್ಲಿ ವೆಹಿಕಲ್ ಮಾಡಿದೀವಿ ಸರ್ ಅಂತ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಾ ಇದೆ. ಸೊ ಅದರಿಂದ ಆ ಹುಡುಗರ್ದು ಪ್ಲಸ್ ಅವನ ಜೊತೆ ನಿಮ್ಗೆಲ್ಲರದು ಈ ಐಟಿಐ ದಾಗ ಯಾರು ಓದ್ತಾ ಇದ್ರಿ ಎಲ್ಲಾ ಮಕ್ಕಳದು ಒಂದು ಫ್ಯೂಚರ್ ಅನಿಸ್ತಾ ಇದೆ. ಅದೇ ರೀತಿ ಒಂದು ವೆಬ್ಸೈಟ್ ಕೂಡ, ವೆಬ್ಸೈಟ್ ಈಗ ನಿಮ್ಗೆ ಯಾರಿಗೆ ಗೊತ್ತಿರ್ಬೇಕಿಲ್ಲ, ಆ ವೆಬ್ಸೈಟ್ ಮಾಮೂಲಿ ಒಂದು ವೆಬ್ಸೈಟ್ ಅಲ್ಲ. ಇಲ್ಲಿ ಕ್ಲಾಸ್ದಾಗ ಏನ್ ಆಗ್ತಾ ಇದೆ ಅಂತ ಅವ್ರ ತಾಯಿ ತಂದಿ ಅವ್ರ ಮೊಬೈಲ್ ಅಲ್ಲಿ ನೋಡ್ಬೋದು. ಅವ್ರ ಮಗ ಪಾಠ ಬಂದಾಗಲ್ಲ ಸ್ಕೂಲಿಗೆ, ಅವ್ರ ಟೀಚರ್ ಯಾವ್ದು ಪಾಠ ಮಾಡ್ತಾ ಇದಾರ ಇಲ್ಲ ಅಂತ ಆ ತಾಯಿ ತಂದೆ ಮನೆಯಾಗೆ ನೋಡಬಹುದು ಆ ಆಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು. ನನ್ನ ಪ್ರಕಾರ ಇದು ಮೊಟ್ಟೆ ಮೊದಲೇದು ಇರಬಹುದು ಅಂತ ಅನಿಸ್ತೆ, ಬೇರೆ ಕಡೆ ಎಲ್ಲೂ ಇರಲಿಲ್ಲ. ಈ ಐಟಿಐ ಸುಮಾರು ಒಂದು 4-5 ತಗೊಂಡಿದ್ದು ಈ ಐಟಿಐ ಮುಚ್ಚಬೇಕನ್ನಂತ ಸ್ಥಿತಿಯಲ್ಲಿ ಇತ್ತು. ಬಹಳಷ್ಟು ಕಂಪ್ಲೇಂಟು ಯಾರು ಇದ್ದಿಲ್ಲ. ಇದಕ್ಕೆ ಏನಾರ ಮಾಡ್ಕೊಂಡು ನಾವು ಇನ್ನೂ ಒಂದು ಸ್ವಲ್ಪ ದಿವಸ ಆದ್ರೆ ನಾವು ಇದಕ್ಕೆ ಅಡ್ಮಿಷನ್ ಇಳಿಸ್ಬಿಡ್ತಿದ್ದೀವಿ ಈ ಐಟಿಐಗೆ. ಸೊ ಸರ್ಕಾರ ವಕೀಲಿಂದ ಅಡ್ಮಿಷನ್ ಬೇಡ ಅಂತ ತಿಳ್ಕೊಂಡು ಸೊ ಅಷ್ಟರಲ್ಲಿ ಇವ್ರು ತಗೊಂಡ್ಬಿಟ್ಟು ನೋಡಿ ಈಗ ಮುಚ್ಚ ಪೂರ್ತಿ ಕ್ಲೋಸ್ ಮಾಡಂತ ಐಟಿಐ ತಗೊಂಡ್ಬಿಟ್ಟು ಅವರು ಇವತ್ತು ಒಂದು ಒಳ್ಳೆ ನಂಬರ್ 1 ಐಟಿಐ ಮಾಡಿದ್ದಾರೆ. ಈ ಸಂಸ್ಥೆಗೆ ತುಂಬಾನೇ ದೂರ ಅವರೆಲ್ಲ, ಮ್ಯಾನೇಜ್ಮೆಂಟ್ ಆಗ್ಲಿ ಜೊತೆ ನಮ್ದು ಸ್ಟಾಫು ಮತ್ತೆ ಈ ಐಟಿಐ ಡೆವಲಪ್ ಆಗಬೇಕಾದ್ರೆ ಮಕ್ಕಳು ಕೂಡ, ಯಾಕಂದ್ರೆ ಆ ಮಕ್ಕಳು ಅಡ್ಮಿಷನ್ ಆದ್ರೆ ಐಟಿ ಡೆವಲಪ್ ಆಗುತ್ತೆ. ಈ ಸಂದರ್ಭದಲ್ಲಿ ವರ್ಲ್ಡ್ಲ್ ಅಡ್ವಾನ್ಸ್ಡ್ ಟೆಕ್ನಾಲಜಿ HR ರಾಜೇಶ್ವರಿ, ACE ಮೈಕ್ರೋಮ್ಯಾಟಿಕ್ಸ್ HR ಮ್ಯಾನೇಜರ್ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ, ದೇವನಹಳ್ಳಿ ಸರ್ಕಾರಿ ಐಟಿಐ ಪ್ರಾಂಶುಪಾಲ ಪ್ರಕಾಶ್ ನಾಗರಾಜ್, ಶ್ರೀ ಬನಶಂಕರಿ ಐಟಿಐ ಕಾಲೇಜಿನ ಪ್ರಾಂಶುಪಾಲ ಶಿವರಾಮ್ ಲೋಕೇಶ್, ಇನ್ನು ಹಲವು ಗಣ್ಯರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಘ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ತಾಲೂಕಿನಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಜಿಲ್ಲಾ ವಿಶೇಷ ಕಾರ್ಯಕಾರಿಣಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರ ಒಂದಲ್ಲ ಒಂದು ಹಗರಣಗಳಲ್ಲೇ ಆಡಳಿತ ನಡೆಸ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ಹಣವನ್ನ ಬೇರೆ ರಾಜ್ಯದ ಚುನಾವಣೆಗೆ ಬಳಸುವುದು, ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡುವುದು ಮತ್ತು ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿರುವುದು ಮತ್ತು ಮೂಡಾ ಹಗರಣದಲ್ಲೂ 100 ಕೋಟಿ ಅವ್ಯವಹಾರ ಮಾಡಿರುವ ಕಾಂಗ್ರೆಸ್ ಸರ್ಕಾರ ಜನರ ಕಣ್ಣಿಗೆ ಮಣ್ಣರ್ಚಿ ತಮ್ಮ ಖಾತೆಗಳನ್ನು ತುಂಬಿಸುವ ಕೆಲಸ ಮಾಡುತ್ತಿದೆ. ಇದರ ವಿರುದ್ಧವಾಗಿ ಸದನದಲ್ಲೂ ಮತ್ತು ಹೊರಗೂ ಪ್ರತಿಭಟನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾ ವತಿಯಿಂದಲೂ ದೊಡ್ಡ ಮಟ್ಟದ ಹೋರಾಟ ಮಾಡುವುದಾಗಿ ತಿಳಿಸಿದರು.
ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಬಂತಿ ವೆಂಕಟೇಶ್, ಅನಿಲ್, ಮಾಜಿ ಶಾಸಕ ಚಂದ್ರಣ್ಣ, ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ವಿನಯ್ ಕುಮಾರ್, ಜಿಲ್ಲಾ ಕಾರ್ಮಿಕ ಪ್ರಕೋಷ್ಠದ ಸಂಚಾಲಕ ಅಂಬರೀಶ್ ಗೌಡ, ತಾಲೂಕು ಅಧ್ಯಕ್ಷ ಸುಂದರೇಶ್, ಜಿಲ್ಲಾ ಮತ್ತು ತಾಲೂಕಿನ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಹಾಜರಿದ್ದರು. ಅಕ್ಷಯ್ವಿ, ಅಮೋಘ್ ಟಿವಿ, ದೇವನಹಳ್ಳಿ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡುತ್ತಿದೆ ಎಂದು ವಿರೋಧಿಸಿ ದೇವನಹಳ್ಳಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಕೇಂದ್ರ ಸರ್ಕಾರ ಇತ್ತೀಚೆಗೆ 2024-25 ಸಾಲಿನ ಬಜೆಟ್ ಮಂಡಿಸಿದ್ದು ಅದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯವಾಗಿದೆ, ಸರಿಯಾದ ಅನುದಾನ ಬಿಡುಗಡೆ ಮಾಡದೆ ಮಲತಾಯಿ ಧೋರಣೆ ಮಾಡಿದೆ ಎಂದು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸಿ ಬಿಜೆಪಿ ಸರ್ಕಾರದ ವಿರುದ್ಧ ಅಧಿಕಾರದ ಘೋಷಣೆಗಳನ್ನು ಕೂಗಿ ಖಾಲಿ ಚೊಂಬನ ಪ್ರದರ್ಶಿಸಿದರು. ಅಧ್ಯಕ್ಷ ಶಾಂತಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಿಂದ ತೆರಿಗೆ ಹಣ ಕಟ್ಟುತ್ತಿರುವುದರಲ್ಲಿ ಅನ್ಯಾಯ ಮಾಡಿದೆ, ಮಲತಾಯಿ ಧೋರಣೆ ಮಾಡಿ ರಾಜ್ಯದ ಅಭಿವೃದ್ಧಿಗೆ ಚೊಂಬು ನೀಡಿದೆ, ಆಂಧ್ರಪ್ರದೇಶಕ್ಕೆ ಮತ್ತು ಬಿಹಾರ್ಗೆ ಬಹುತೇಕ ಅನುದಾನ ನೀಡಿ ನಮ್ಮ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿದೆ, ಎಲ್ಲಾ ಕ್ಷೇತ್ರದಲ್ಲಿ ಅನುದಾನ ನೀಡಲು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆಯಂತೆ ಅನ್ಯಾಯ ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕರ್ನಾಟಕ ಏನು ಒಂದು ಉಪಾಯಷ್ಟು ಸಹಾಯ ಮಾಡಿದೆ ಆಂಧ್ರಗೆ ಮತ್ತು ಬಿಹಾರ್ಗೆ ಕೇಳಿದಷ್ಟು ಮಾಡಿ ಹೆಚ್ಚು ಮಾಡಿ ಅದಕ್ಕೆ ನಮ್ಮ ಕರ್ನಾಟಕಕ್ಕೆ ರೈತರಿಗಾಗಲಿ ಮತ್ತು ವಿದ್ಯಾವಂತರಿಗಾಗಲಿ ಮತ್ತು ಎಲ್ಲ ಓದಿದ ನಮ್ಮ ಡಿಗ್ರಿ ಸ್ಟೂಡೆಂಟ್ಗಾಗಲಿ ಒಂದು ಕೆಲಸ ಕೊಡಲಿಲ್ಲ ರೈತರಿಗೆ ಸಹಾಯ ಒಂದು ಲಾಭವೂ ಮಾಡಿಲ್ಲ ಮತ್ತು ನಮ್ಮದು ಕರ್ನಾಟಕ ಏನು ಬರಬೇಕು ಅದು ನಮ್ಮ ಟ್ಯಾಕ್ಸಲ್ಲಿ 100% ನಮ್ಗೆ ಕೊಡ್ತಾರೆ 50% ಅಂತ ನಮ್ಗೆ ಕೊಟ್ಟಿದ್ರೆ ಸಾಕಾಗಿತ್ತು ನಮ್ಮ ಕರ್ನಾಟಕ ಆರಾಮಾಗಿ ಎಲ್ಲ ಕೆಲಸಗಳು ಎಲ್ಲ ಜನಗಳಿಗೆ ಒಳ್ಳೆಯದಾಗ್ತಾ ಇತ್ತು. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಕೋರ್ಟ್ ಸ್ಟೈ ಇರೋದಕ್ಕೋಸ್ಕರ ನಾವು ಇಲ್ಲಿ ಮಾತ್ರ ಮಾಡಿದ್ದೀವಿ. ಅಧ್ಯಕ್ಷರು ಕೋರ್ಟ್ ಸ್ಟೈ ಕ್ಯಾನ್ಸಲ್ ಮಾಡಿಸ್ತಾರೆ. ಮಾಡಿಸಾದ್ಮೇಲೆ ಇಡೀ ರೋಡಿಗೆ ಇಳಿದು ಬಸ್ಸುಗಳು ಅಡ್ಡ ಹಾಕಿ ಉಗ್ರ ಹೋರಾಟ ಮಾಡಿ ನಾವು ಏನು ಬರಬೇಕು ಅಷ್ಟು ಕೊಟ್ಟರೆ ಸಾಕಾಯಿತಲ್ಲ, ನಮ್ಮ ಟ್ಯಾಕ್ಸ್ ಏನು ಕಟ್ಟುವ ಕರ್ನಾಟಕ ಅಷ್ಟು ಬಂದರೆ ನಾವು ಕೊಟ್ಟಿದ್ರೆ ನಮ್ಗೆ ಸಾಕಾಯಿತು. ನಾವು ಆರಾಮಾಗಿ ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಇದ್ವಿ. ನಮ್ಮದೇ ಬಂದಿಲ್ಲ ಇಲ್ಲಿ ಅಂತ ನಾವು ಹೋರಾಟ ಮಾಡ್ತೀವಿ. ಈ ಪ್ರತಿಭಟನೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ, ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ತೂಬಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಪ್ಪ, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್ ಹಾಗೂ ತಾಲೂಕಿನ ಎಲ್ಲಾ ಮುಖಂಡರು ಹಾಜರಿದ್ದರು. ಅಕ್ಷಯ್ವಿ, ಅಮೋಘ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ ಪ್ರಗತಿ ಪರಿಶೀಲನಾ ಸಭೆಯನ್ನು ತಹಶೀಲ್ದಾರ್ ಸುದರ್ಶನ್ ಯಾದವ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನ ಕುರಿತು ಮಾತನಾಡಿದ ತಹಶೀಲ್ದಾರ್, ಅಲೆಮಾರಿ ಸಮುದಾಯದವರು ಸರ್ಕಾರದ ಆದೇಶದಂತೆ ತೀರಾ ಹಿಂದುಳಿದವರಾಗಿದ್ದು ಆದ್ಯತೆ ಮೇರೆಗೆ ಪ್ರತಿ ಇಲಾಖೆಯೂ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸಬೇಕು. ಆದರೆ ಕೆಲವು ಇಲಾಖೆಗಳು ಸೌಲಭ್ಯಗಳು ಕಲ್ಪಿಸುವಲ್ಲಿ ವಿಫಲರಾಗಿದ್ದು ಮುಂದಿನ ಸಭೆಗಳಲ್ಲಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಲುಪಿಸಿ ಸಭೆಗೆ ಹಾಜರಾಗಬೇಕೆಂದು ಸೂಚಿಸಿದರು. ಬೇರೆ ವಿರೋಧಿಸಲು ಎರಡು ಮೀಟಿಂಗ್ ಇದೆ, ಚೆಕ್ ಮಾಡಿ ಅಂತ ಆಸೆ ಮಾಡಿದ್ವಿ. ಏನು ಮಾಡಿದ್ರು ಆಸೆ ಮಾಡಿದ ಮೀಟಿಂಗಲ್ಲಿ ಯಾವ ಕೆಲಸಿದ್ವಿ ಅಂತ ಹೇಳಿದ್ರು. ಸರಿ, ಅದ್ರ ರಿಸಲ್ಟ್ಸ್ ಏನಾಗಿದೆ, ಏನು ಆಯ್ತು ಅಂತ ಮಾಹಿತಿ ಕೊಡ್ಬೇಕಲ್ಲ, ನೀವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ನೀವು ಟೆಸ್ಟ್ ಮಾಡ್ತೀವಿ ರಿಪೋರ್ಟ್ಸ್, ಒಂದು ಕಾಪಿನ ನಾವು ಮಾಡದೆ ಕೊಡ್ತೀವಿ. ನಾವು ಒಂದು ಅಫಿಷಿಯಲ್ ಆಗಿ ಏನಾದ್ರು ಮಾತಾಡ್ಬೋದು, ಸರಿ ಕಲಿಸಿದೀವಿ ನೋಡ್ತಾ ಇದೀವಿ ಅನ್ನೋದಕ್ಕಿಂತ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಮಾತಾಡ್ಬೋದು ಅಂತ ಹೇಳ್ತಾರೆ. ಟಾರ್ಗೆಟ್ ಇದೆ ಇದರ ಮಂದಿ ಇಷ್ಟು ಆರೋಗ್ಯ ಟಾರ್ಗೆಟ್ ಮಂದಿ ಇಲ್ಲಿ ಕರ್ತಾ ಇದೆ. ಅಲೆಮಾರಿ ಸಮುದಾಯದ ಪ್ರತಿನಿಧಿ ಕೆ ಸುರೇಶ್ ಮಾತನಾಡಿ, ಅಲೆಮಾರಿ ಸಮುದಾಯದ ಜನಾಂಗವು ವಾಸ ಮಾಡುವ ಗ್ರಾಮಗಳಲ್ಲಿ ಆರೋ ಪ್ಲಾಂಟ್ಸ್ ಇಲ್ಲದೆ ಯೋಗ್ಯವಾದ ನೀರು ದೊರೆಯುತ್ತಿಲ್ಲ. ಗ್ರಾಮಕ್ಕೆ ಸಂಪರ್ಕ ರಸ್ತೆಗಳು, ಸುಸಜ್ಜಿತವಾದ ಚರಂಡಿಗಳು ಕಲ್ಪಿಸುವಂತೆ ಒತ್ತಾಯಿಸಿದರು. ಅಲೆಮಾರಿ ಸಮುದಾಯದ ಹೆಚ್ಚಿನ ಜನಸಂಖ್ಯೆ ಇರುವ ಗ್ರಾಮಗಳಿಗೆ ಲೈಬ್ರರಿಗಳು ಕಲ್ಪಿಸಬೇಕು. ಭೂರಹಿತರಿಗೆ ಭೂಮಿಯನ್ನು ಕಲ್ಪಿಸಿಕೊಡಬೇಕು. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಪ್ರೋತ್ಸಾಹಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ಹೆಚ್ಚಿಸಬೇಕು ಎಂದು ಮನವಿ ಮಾಡಿದರು. ಇನ್ನು ಸಭೆಯಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀನಿವಾಸ್ ನಾಯಕ್, ಬಿಒ ಉಮಾದೇವಿ, ಪಿಎಸ್ಐ ನಾರಾಯಣಸ್ವಾಮಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ವೆಂಕಟಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ.
ಗುಬ್ಬಿ ತಾಲೂಕಿನ ಮಡೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಂಧದ ಗುಡಿ ಜನಪರ ವೇದಿಕೆ ಸಮಾಜಕ್ಕೆ ಮರಳಿ ನೀಡು ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಿಸಲಾಯಿತು. ಶಿಕ್ಷಣ ವಂಚಿತ ಮಕ್ಕಳನ್ನು ಗುರುತಿಸಿ ಶಾಲೆಗೆ ಮರು ಸೇರ್ಪಡೆ ಮಾಡುವ ಸರ್ಕಾರದ ಕಾರ್ಯಕ್ರಮ ಜೊತೆ ಶಿಕ್ಷಣ ಪಡೆಯಲು ಮಕ್ಕಳಿಗೆ ಪೂರಕ ಸಹಾಯ ಮಾಡುವ ಉದ್ದೇಶದಿಂದ ರಾಜ್ಯದ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ನೀಡಿ ನಾಗರಿಕ ಸಮಾಜ ಸೃಷ್ಟಿಗೆ ಅಳಿಲು ಸೇವೆ ಮಾಡುತ್ತಿದ್ದೇವೆ ಎಂದು ಗಂಧದ ನಾಡು ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ವಿಜಯ ರಾಮ್ ತಿಳಿಸಿದರು. ಆ ರೀತಿ ಇಡೀ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಕೂಡ ಆ ಸನ್ಮಾನಗಳಿಗೆ ಪಾತ್ರರಾಗಬೇಕಂತ ನನ್ನ ಒಂದು ಆಸೆ ಇದೆ. ಸನ್ಮಾನ ಅಂದ್ರೆ ಒಬ್ಬರಿಗೇನೋ 10,000 ರೂಪಾಯಿ ರೂಪಾಯಿ ಸನ್ಮಾನ ಮಾಡಿ ಯೋಜನೆ ಬರ್ತಾರೆ ಜೊತೆಗೆ ಒಂದು ಯಾರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ವಿದ್ಯಾಭ್ಯಾಸ ಮಾಡಿ ಒಳ್ಳೊಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ನಿಮ್ಮ ಒಂದು ಕಾಲ ಮೇಲೆ ನಿಂತ್ಕೊಂಡು 4 ಜನಕ್ಕೆ ನಿಮ್ಮ ಕೈಯಲ್ಲಿ ಒಂದು ಸಹಾಯ ಮಾಡ್ತೀರಲ್ಲ ಅದರಲ್ಲಿರೋ ತೃಪ್ತಿ ಕೋಟಿ ಕೋಟಿ ಬಂಗಲೆ ಮಾಡಿ ಮನೇಲಿ ಇಟ್ಕೊಂಡು 10 ಜನ ಸೆಕ್ಯೂರಿಟಿ ಇಟ್ಕೊಂಡು ಹೋಗ್ರೆ ಆ ತೃಪ್ತಿ ಬರಲ್ಲ. ಇದೆಲ್ಲ ನಾವು ನಮ್ಮ ಹೆಸರು ಹೇಳ್ತಾ ಇದ್ರು, ನಾವು ಯಾರೂ ಕೂಡ ಉಳ್ಳವರಲ್ಲ ಇರೋರೇ ಅಲ್ಲ. ದಿನನಿತ್ಯ ನಮ್ಮ ಬೆಳಗ್ಗೆ ಕೂಲಿ ಕೆಲಸಕ್ಕೆ ಹೋಗಿ ದುಡಿಮೆ ಮಾಡಿ ಅದರಲ್ಲಿ ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಕ್ಕಳು ಸಂವಿಧಾನ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು. ನಂತರ ಕಳೆದ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಮೋಹನ್ ಎಂಎನ್ ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.